ಹಲೋ ಎಲ್ಲರಿಗೂ ನಮಸ್ಕಾರ, ನಾನು ಮೋನಿಕಾ. ಇಡೀ ಭಾರತೀಯ ಚಿತ್ರರಂಗದ ಎಲ್ಲಾ ಇಂಡಸ್ಟ್ರಿಯ ಮಾಹಿತಿಯನ್ನು ನಿಮಗೆ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಬೇಕಾ? ಹಾಗಿದ್ರೆ ತಪ್ಪದೆ ನೀವು ಮೈ ಮೂವಿ ಬಜಾರ್ ನ ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ ನಲ್ಲಿ ಫಾಲೋ ಮಾಡಿ, ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಜೊತೆಗೆ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ಎಂದಿನಂತೆ ಇವತ್ತಿನ ನಮ್ಮ ಟಾಕ್ ಶೋ ನಲ್ಲಿ ಯಾರಿದ್ದಾರೆ ಅಂತ ನಾನು ನಿಮಗೆ ಹೇಳ್ತೀನಿ. ಅವ್ರನ್ನ ಇಂಟ್ರಡಕ್ಷನ್ ಕೊಡ್ತಾನೆ, ವೆಲ್ಕಮ್ ಮಾಡ್ಬಿಡೋಣ. ಸೊ ಇವರು ಪಿ ಆರ್ ಕೆ ಪ್ರೊಡಕ್ಷನ್ಸ್ ನಲ್ಲಿ ಫ್ರೆಂಚ್ ಬಿರಿಯಾನಿ ತಿಂದಂತ ಮಸಾಲಾ ಮಣಿ. ಸೊ ಲೆಟ್ಸ್ ವೆಲ್ಕಮ್ ಮಹಾಂತೇಶ್. ಏಯ್ ಸುಲೇಮಾನ್ ಗೆಲ್ಲು, ಸಂಜಯ್ ಸುಲೇಮಾನ್ ಸಾಮಾನ್ ತರ್ತಾ ಇದ್ದಾನೆ ಅಂತ. ಹಾ ಸರ್, ಹಾ ಸರ್ ಟೇಕ್ ಆಗಿದೆ ಸರ್. ಏನ್ ಸರ್ ನೀವು ಇನ್ನು ಸುಲೇಮಾನ್ ಸಾಮಾನು ಅನ್ಕೊಂಡಿದ್ದೀರಾ? ಓಹ್ ಓಕೆ. ಹಾ, ಏನ್ ನಿಮ್ ಶೋ ಕರ್ಸಿದಿರಾ? ಏನು ಕಾಣ್ತಾ ಇಲ್ಲ, ಬರೀ ಕತ್ಲೇನೆ ಇದೆ ಇದು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ಪ್ರೀತಿಯ ಮಜಲ್ ಮಣಿ ಮಾತಾಡ್ತಾ ಇದ್ದೀನಿ. ಓಕೆ, ಲೆಟ್ಸ್ ಕಂಟಿನ್ಯೂ. ಲೆಟ್ಸ್ ಕಂಟಿನ್ಯೂ. ಅಲ್ಲ, ನೀವು ನನ್ನ ಶೋ ಅಲ್ಲಿ ಅಷ್ಟು ಪ್ರೀತಿಯಿಂದ ಚೆನ್ನಾಗಿರೋ ಹುಡುಗಿ ವೆಲ್ಕಮ್ ಮಾಡ್ತೀನಿ. ನೀವು ನೋಡಿದ್ರೆ ಸುಲೇಮಾನು ಸಾಮಾನು ಅನ್ಕೊಂಡು ಕಾಲಲ್ಲಿ ಇದ್ದೀರಲ್ಲ ಸರ್, ಹೆಂಗೆ ಇವತ್ತು ನಾನು ಇಲ್ಲಿ ಕೂತು ಮಾತಾಡ್ತಾ ಇದ್ದೀನಿ ಅಂದರೆ ಬಿಕಾಸ್ ಆಫ್ ಮಜಲ್ ಮಣಿ. ಸೊ ಹೀಗಾಗಿ ಆ ಕ್ಯಾರೆಕ್ಟ್ರಿಂದ ಆಡಿಯನ್ಸ್ಗೆ ಮೊದಲನೇ ಪರಿಚಯ ಆಗಲಿ ಅಂತ ಆ ಥರ ಮಾಡಿದೆ. ಸೊ ಹೇಳಿ, ನೀವು ಹೇಗಿದ್ದೀರಾ, ಜರ್ನಿ ಹೇಗೆ ನಡೀತಾ ಇದೆ? ಮೊದಲಿಗೆ ಥ್ಯಾಂಕ್ ಯು ಸೋ ಮಚ್ ನವರಸನ್ ಸರ್ ಆ್ಯಂಡ್ ಮೈ ಮೂವಿ ಬಜಾರ್ ಟೀಮ್ಗೆ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾನು ಇಲ್ಲಿ ಕರೆಸಿ ಇಂಟರ್ವ್ಯೂ ಮಾಡ್ತಾ ಇದ್ದೀರಾ, ತುಂಬ ಖುಷಿ ಆಗ್ತಾ ಇದೆ. ಸೊ ಆಫ್ಟರ್ ಫ್ರೆಂಚ್ ಬಿರಿಯಾನಿ ಮಜಲ್ ಮಣಿ ಕ್ಯಾರೆಕ್ಟ್ರಿಂದ ನಾನು ಇವತ್ತು ಇಲ್ಲಿ ಕೂತಿದ್ದೀನಿ. ತುಂಬ ಖುಷಿ ಇದೆ. ಆ್ಯಕ್ಚುಲಿ ಜನಗಳು ಆ ಕ್ಯಾರೆಕ್ಟ್ರನ್ನ ತುಂಬ ಹತ್ತಿರದಿಂದ ರಿಸೀವ್ ಮಾಡಿದ್ದಾರೆ, ಅದಕ್ಕೆ ನಾನು ತುಂಬ ಖುಷಿ ಆಗ್ತಾ ಇದೆ. ಸೊ ಅಷ್ಟು ಮಾತ್ರ ಹೇಳ್ಬೋದು. ಎಸ್ ಸರ್. ಸೊ ನಮ್ಗೆ ಈಗ ಒಂದು ಕ್ಲಾರಿಟಿ ಕೊಡಿ, ತಮಿಳಿನ ಯೋಗಿ ಬಾಬು ಅವ್ರು ಗೊತ್ತಿದ್ದಾರೆ ಅಲ್ವಾ? ಸೊ ನೀವೇನಾದ್ರೂ ಅವ್ರ ಅಣ್ಣನ ತಮ್ಮ? ನಾನು ಅಪ್ಪಟ ಕನ್ನಡಿಗ. ಸೊ ಯೋಗಿ ಬಾಬು ಅವ್ರ ಬಗ್ಗೆ ನಾನು ಕೇಳಿದ್ದೀನಿ. ಒಂದು ಸಿಮಿಲರ್ ಏನು ಅಂದರೆ, ಅವ್ರ ಹೇರ್ ಸ್ಟೈಲು ನನ್ನ ಹೇರ್ ಸ್ಟೈಲು ಸೇಮ್ ಇದೆ, ಅದರ್ವೈಸ್ ಬೇರೆಯೇ. ಏನು ಹೆಂಗೆ ಹೇಳೋದಂದರೆ, ಬ್ರದರ್ ಫ್ರಮ್ ಅನದರ್ ಮದರ್. ಸೊ ಆ ಥರ ಹೇಳ್ಬೋದು, ಅವರೇ ಬೇರೆ ನಾನೇ ಬೇರೆ. ಬಟ್ ಇವತ್ತು ಕನ್ನಡಿಗರು ಎಲ್ಲರೂ ಕನ್ನಡದ ಯೋಗಿ ಬಾಬು ಅಂತಲೇ ಕರೀತಾ ಇದ್ದಾರೆ. ಸೊ ಅದು ನನಗೆ ತುಂಬ ಖುಷಿ ಆಗ್ತಾ ಇದೆ. ಸರ್, ಏನು ಶಾಂಪು ಆಗ್ತೀರಾ ಕೂದಲಿಗೆ? ಒಂದು ಟಿಪ್ಸ್ ಕೊಡಿ ಒಂಚೂರು. ನೀವು ನನಗೆ ಕೊಡಿ ಒಂದು ನಾಲ್ಕೈದು ಹಕ್ಕಿ ಮರಿಗಳು ಗೂಡು ಕಟ್ಬೋದು. ಏನು ಮಾಡಿದ್ದೀರಾ? ಸೊ ಗೊತ್ತಿಲ್ಲ, ನಾನು ಮಾಮೂಲಿ ಯೂಶ್ವಲಿ ಕ್ಲಿನಿಕ್ ಪ್ಲಸ್ಸೇ ಯೂಸ್ ಮಾಡ್ತೀನಿ. ನಾನು ಈ ಇಯರ್ಸ್ ಕಂಟಿನ್ಯೂ ಮಾಡೋ ಕಾರಣ ಏನಂದರೆ, ನಾನು ಯಾವುದೋ ಪರ್ಟಿಕ್ಯುಲರ್ ಒಂದು ಪಾತ್ರಕ್ಕೆ ನಾನು ಇಯರ್ಸ್ ಬಿಟ್ಟಿದ್ದೆ. ಸೊ ಅದು ಏನಾಯಿತು ಅಂದರೆ, ಬ್ಯಾಕ್ ಟು ಬ್ಯಾಕ್ ಮೂವಿಗಳು ಇದೇ ಇಯರ್ ಸ್ಟೈಲಿಗೆ ಬೇಕು ಬೇಕು ಅಂತ ಇದ್ದರು. ಸೊ ಅದನ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ನನಗೆ ಅನ್ನ ಆಗ್ತಾ ಇರೋದೇ ನನ್ನ ಹೇರ್ಸ್ ಅಂತ ಹೇಳ್ಬೋದು. ಏನೇನೋ ಅನ್ನ ಆಗುತ್ತೆ ನಿಮಗೆ, ನಿಮ್ಮ ಕೇಶ ರಾಶಿನೇ ಇಲ್ಲ. ಜನಕ್ಕೆ ನನ್ನ ಹೇರ್ ಸ್ಟೈಲ್ ತುಂಬ ಇಷ್ಟ ಆಗಿದೆ ಅಂದರೆ, ನಾನು ಡಿಫ್ರೆಂಟ್ ಕ್ಯಾರೆಕ್ಟರ್ ಥರ ರಿಸೀವ್ ಮಾಡ್ತಾ ಇದ್ದಾರೆ. ಸೊ ಈಗ ಎಸ್, ಇನ್ನು ಫ್ರೆಂಚ್ ಬಿರಿಯಾನಿಗೆ ಮುಂಚೆ ನೀವು ಮಹಾಂತೇಶ್, ಈಗ ಫ್ರೆಂಚ್ ಬಿರಿಯಾನಿ ಆದ್ಮೇಲೆ ಮಸಾಲ್ ಮನಿ. ಸೊ ಜನ ತುಂಬಾ ಚೆನ್ನಾಗಿ ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ನಿಮ್ಮ ಕ್ಯಾರೆಕ್ಟರ್ ಸಿನಿಮಾನ. ಸೊ ಮಸಾಲ್ ಮನಿ ಕ್ಯಾರೆಕ್ಟರ್ ಅದು ಹೇಗೆ ಶುರುವಾಯಿತು, ನಿಮ್ಮ ಫ್ರೆಂಚ್ ಬಿರಿಯಾನಿ ಜರ್ನಿ ಹೇಗೆ ಶುರುವಾಯಿತು? ನಾನು ಬಿಫೋರು ಫ್ರೆಂಚ್ ಬಿರಿಯಾನಿ ಒಂದಿಷ್ಟು ಪಾತ್ರಗಳನ್ನ ಮಾಡಿದ್ದೆ, ಅಂದರೆ ರಾಜರಥ ಅಂತ ಅನೂಪ್ ಭಂಡಾರಿ ಸರ್ ಜೊತೆ ಕೆಲಸ ಮಾಡಿದೆ, ಸಾರ್ವಜನಿಕರಿಗೆ ಸುವರ್ಣ ಅವಕಾಶ ಅಂತ ಅನೂಪ್ ಅವ್ರ ಜೊತೆ ಕೆಲಸ ಮಾಡಿದೆ, BB5 ಅಂತ ಜನಾರ್ದನ್ ಸರ್ ಜೊತೆ ಕೆಲಸ ಮಾಡಿದೆ. ಅದು ಒಂದಿಷ್ಟು ಬಿಫೋರ್ ಫ್ರೆಂಚ್ ಬಿರಿಯಾನಿ. ಅದು ಆ ಟೈಮ್ ನಂದು ಸ್ಟ್ರಗ್ಲಿಂಗ್ ಲೈಫ್ ಆ್ಯಕ್ಚುಲಿ. ಸೊ ಹೀಗೆ ಒಂದಿನ ನಾನು ರಾಜಾಜಿನಗರದಲ್ಲಿ ನಾನು ನನ್ನ ಫ್ರೆಂಡ್ ಒಂದು ಶಾರ್ಟ್ ಫಿಲ್ಮ್ ಡಿಸ್ಕಸ್ ಮಾಡ್ಕೊ ಕೂತಿದ್ವಿ. ಸೊ ನನಗೆ ಸಡನ್ನಾಗಿ ಒಂದು ಫೋನ್ ಬರುತ್ತೆ, ಅವರು ಮಲ್ಲಿಕಾರ್ಜುನ್ ಅಂತ ಅವ್ರ ನೇಮು, ಅವ್ರು ನನಗೊಂದು ಫೋನ್ ಮಾಡಿದ್ರು. ಹೇಳಿ ಮಗ ಅಂತಂದೆ, ಅರ್ಜೆಂಟಾಗಿ ನಿಂದೊಂದು 10 ಫೋಟೋಸ್ ಕಳಿಸ್ಕೊಡಿ ಅಂತಂದರು. ಯಾಕೆ ಏನಾಯಿತು ಅಂದರೆ, ಇಲ್ಲ ಹೇಳ್ತೀನಿ ಕಳಿಸಿ ಅಂದರು. ಸರಿ ಆಯಿತು, 10 ಫೋಟೋಸ್ ಕಳಿಸಿದೆ ನಾನು. ವಿತಿನ್ 5 ಮಿನಿಟ್ಸು ಒಂದು ಲೊಕೇಶನ್ ಕಳಿಸಿದ್ದೀನಿ, ಇಮಿಡಿಯೇಟ್ ಆ ಲೊಕೇಶನ್ ಬಾ ಅಂದ. ಯಾಕೋ ಏನೋ ಆಯಿತು ಅಂತಂದೆ. ಇಲ್ಲ ನೀನು ಬಾ ಹೇಳ್ತೀನಿ ಅಂತ ಅಂದ. ಸರಿ, ನಾನು ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು, ನೋಡ್ತೀನಿ ಪಿ ಆರ್ ಕೆ ಆಫೀಸು ಮೈಯೆಲ್ಲ ನಡುಗ್ತಾ ಇದೆ. ಸೊ ಇವನ್ಯಾಕೆ ಪಿ ಆರ್ ಕೆ ಆಫೀಸ್ ಕರೆದ ಅಂತ ಅಲ್ಲಿ ಬೈದಲ್ಲಿ ಹೋಗ್ತಾ ಇದ್ದೀನಿ. ಸರ್ ಹಿಂಗೆ ಆಡಿಷನ್ ನಡೀತಾ ಇದೆ ಅಂತ ಹೇಳಿದ್ರು, ಬಂದಿದ್ದೀನಿ ಅಂತ. ಒಳಗಡೆ ಹೋಗ್ತೀನಿ, ಪನ್ನಾಗ ಸರ್ ಇದೇ ರೀತಿ ಸೋಫಾದ ಮೇಲೆ ಹಿಂಗೆ ಕೂತಿದ್ದಾರೆ. ನಾನು ಅಲ್ಲಿ ಡೋರ್ ಹತ್ರ ಬಂದೆ,
ಪನ್ನಗ ಸರ್ದು ಆಲ್ರೆಡಿ ಮೂವಿ ನೋಡಿದ್ದೆ ನಾನು, ಯಾವುದು ಅಂದರೆ ಹ್ಯಾಪಿ ನ್ಯೂ ಇಯರ್ ನೋಡಿದ್ದೆ. ಪನ್ನಗ ಸರ್ ಬಗ್ಗೆ ಸ್ವಲ್ಪ ಗೊತ್ತಿತ್ತು, ನೋಡ್ತೇನೆ. ಸರ್ ನಮಸ್ಕಾರ ಸರ್ ಅಂದೆ. ಅವರು ಒಂದು ಸಾರಿ ನಾನು ನೋಡಿದ್ರು, ಈಗ ಓಕೆ ಸ್ಕ್ರಿಪ್ಟ್ ಕೊಡ್ತಾರೆ, ಸ್ಕ್ರಿಪ್ಟ್ ತೊಗೊಳ್ಳಿ ಅಂದರು. ಸ್ಕ್ರಿಪ್ಟ್ ತೊಗೊಂಡೆ ನಾನು, ತೊಗೊಂಡು 3 pages ಇತ್ತು. ಸರ್ ಒಂದು 10 minutes ಟೈಮ್ ಕೊಡಿ ಸರ್ ಅಂದೆ. ಸರಿ ಆಯಿತು ಅಂದರು. 10 minutes ಟೈಮ್ ತೊಗೊಂಡ್ರೆ ನಾನು ಟೈಮ್ ತೊಗೊಂಡು ಎಲ್ಲ ನೋಡಿಕೊಂಡೆ, ಎಲ್ಲ ಪ್ರಾಕ್ಟೀಸ್ ಮಾಡಿಕೊಂಡೆ. ತಂದ್ಮೇಲೆ ಸರ್ ನಾನು ರೆಡಿ ಇದ್ದೀನಿ ಸರ್, ಓಕೆ ಹೋಗೋಣ ಅಂತಂದೆ. ಸರಿ ಆಯಿತು ಬನ್ನಿ ಅಂದರೆ ಪನ್ನಗ ಸರ್ ಅಲ್ಲಿ ಕೂತಿದ್ದೀರಿ, ನಾನು ಇಲ್ಲಿ ಕೂತಿದ್ದೆ. ಮಾಮೂಲಿ ಹೀಗೆ ಮಾತಾಡ್ತಾ ಇದ್ವಿ ಕ್ಯಾಶುವಲ್. ಸರ್ ಕೌಂಟ್ರ್ ಡೈಲಾಗ್ ನೀವು ಕೊಡ್ತೀರಲ್ಲ ಅಂದರು. ನಾನು ಕೊಡ್ತೀನಿ ಅಂತಂದರು. ಸರಿ ಆಯಿತು ಸ್ಟಾರ್ಟ್ ಮಾಡೋಣ ಅಂದರೆ ಆ ಡಾನ್ ಕ್ಯಾರೆಕ್ಟ್ರಿಗೆ ಒಂದು ಫೋರ್ಸ್ ಬೇಕು. ನಾರ್ಮಲಾಗಿ ಮಾತಾಡೋಂಗಿಲ್ಲ, ನಾವು ಮಾಮೂಲಿ ಹೀಗೆ ಕೂತಿದ್ದೆ ಫಸ್ಟ್. ಸರ್ ಹೋಗೋಣ ಹಂಗೆ ಹಿಂಗೆ ಅಂತ. ಸರಿ ಸರ್ ಸ್ಟಾರ್ಟ್ ಅಂದರು. ಓಕೆ ಸರ್ ಅಂತಂದೆ, ಹೀಗೆ ಕೂತ್ಕೊಂಡೆ ಹೀಗೆ. ಸೊ ಆಮೇಲೆ ಬಂದಾಗ ಸರ್ ಏನು ಇಷ್ಟೊತ್ತವ್ರು ಚೆನ್ನಾಗಿದ್ದ ಹುಡುಗ ಯಾಕೆ. ಸೊ ಆ ಸೀನು ಹಾಗೆ ಕಂಟಿನ್ಯೂ ಆಯಿತು. ಆ ಸೀನೆಲ್ಲ ಮುಗಿದ್ಮೇಲೆ ಪನ್ನಗ ಸರ್ ಇಂಪ್ರೆಸ್ ಆಯಿತು. ಸೊ ಆಮೇಲೆ ಏನಾಯಿತು, ಒಂದು ಇಂಪ್ರೂವೈಸ್ ಮಾಡೋಣ ಈ ಕ್ಯಾರೆಕ್ಟರ್. ನಾನು ಮಾಡಿದ್ದು ನಾರ್ಮಲ್ ಕನ್ನಡದಲ್ಲಿ ಮಾಡಿದ್ದೆ ಆ್ಯಕ್ಚುಲಿ, ಈಗ ನಾವೇನು ಮಾತಾಡ್ತೀವಿ ಈ ಭಾಷೆಯಲ್ಲಿ ಮಾಡಿದ್ದೆ. ಸೊ ಇಂಪ್ರೂವೈಸ್ ಮಾಡೋಣ ಅಂತ ಆವಾಗ ಮಜಲ್ ಮಣಿ ಎಂಟ್ರಿ ಆದ ಅಲ್ಲಿ ತಮಿಳ್ ಸ್ಲ್ಯಾಂಗಲ್ಲಿ. ಸೊ ಅಲ್ಲಿ ಇಂಪ್ರೂವೈಸೇಷನ್ ಆದಮೇಲೆ ಪನಗ ಸರ್ ಸಿಕ್ಕಾವಡೆ ಇಷ್ಟ ಆಯಿತು. ನಾನು ಇದ್ರ ಬಗ್ಗೆ ಕೂಡ ಹೇಳಬೇಕು, ಮಜಲ್ ಮರಿ ಕ್ಯಾರೆಕ್ಟರ್ ಹೆಂಗೆ ಅಂತಂದ್ರೆ ಅರ್ಧ ತಮಿಳು ಅರ್ಧ ಕನ್ನಡ ಮಿಕ್ಸ್ ಮಾಡಿ ಇಂಗ್ಲಿಷ್ ಆಗಿ ಮಾಡಿ, ತುಂಬಾ ಜನಕ್ಕೆ ಇಷ್ಟ ಕೂಡ ಆಯಿತು ಅದು. ಸೊ ಆ ಒಂದು ಇಂಪ್ರೋವೈಸೇಷನ್ ಹೆಂಗಾಯ್ತು ಅಂದ್ರೆ, ಇವಾಗ ನಾವು ಕನ್ನಡದಲ್ಲಿ ಈಗ ಹೇಳು ಅಂತೀವಿ, ಅವರು ತಮಿಳವ್ರು ಕನ್ನಡ ಮಾತ್ರ ಹೇಳು ಅಂತಾರೆ. ಸೊ ಈ ಚೇಂಜಸ್ ಕೆಲವೊಂದು ಬೇರೆ ಅವ್ರಿಗೆ ಳ ಯೂಸ್ ಮಾಡೋಕ್ಕೆ ಬರಲ್ಲ, ಳ ಯೂಸ್ ಮಾಡ್ತಾರೆ. ಸೊ ಆ ಥರದ್ರಲ್ಲೆಲ್ಲ ಡೈಲಾಗ್ ವರ್ಷನ್ ಆ ಥರ ತೊಗೊಂಡ್ವಿ. ಈಗ ಎಕ್ಸಾಂಪಲ್ ಯಾವುದೋ ಒಂದು ಡೈಲಾಗ್ ಹೇಳ್ತೀನಿ ನೋಡಿ. ನಾನು ಮಾಲಿನಿ ಅಂತೀನಿ, ನನ್ನ ಹೆಸರು ಮಾನಸ ಅನ್ಬೇಕು ನೀವಾಗ ನೋಡಿ ಮಾಲಿನಿ. ನನ್ನ ಹೆಸರು ಮಾನಸ, ಮತ್ತೆ ನಾನು ಅದೇ ತಾನೇ ಹೇಳಿದ್ದು. ಸೊ ಈ ಥರ ಈ ಥರದ್ದೆಲ್ಲ ಫನ್ ವರ್ಕ್ ಆಗ್ತಾ ಹೋಯಿತು ಅದು ಪ್ರತಿಯೊಂದು. ನಿಜವಾಗ್ಲೂ ಫ್ರೆಂಚ್ ಮಜಲ್ ಮಣಿ ಕ್ಯಾರೆಕ್ಟರ್ ತುಂಬ ಕ್ರೇಜಿ ಆಗಿತ್ತು ಎಂಜಾಯ್ಮೆಂಟು. ಅದಾದಮೇಲೆ ಪನ್ನಗ ಸರ್ ಆಡಿಷನ್ ಮುಗಿದ್ಮೇಲೆ ಅವ್ರು ಹೇಳಿದ ಒಂದೇ ಮತ್ತು, ನೀವು ಸೆಲೆಕ್ಟ್ ಆಗಿದ್ರೆ ಇಮ್ಮಿಡಿಯೇಟು, ಟೈಮ್ ಇಲ್ಲ ನನಗೆ, ಲಾಸ್ಟ್ 3 days ಇರೋದು. ಅವರ ಕಾಸ್ಟ್ಯೂಮ್ ಡಿಸೈನರು ಅಳತೆ ಕೊಡಿ, ಇವರು ಕೋ ಡೈರೆಕ್ಟ್ರು ಸ್ಕ್ರಿಪ್ಟ್ ತೊಗೊಳ್ಳಿ, ಹೋಗಿ ಪ್ರಾಕ್ಟೀಸ್ ಮಾಡಿ ಮತ್ತೆ ಸಿಗೋಣ ಅಂತ ಹೇಳ್ಬಿಟ್ಟು 3 days ನಾನು ಕಂಪ್ಲೀಟ್ ರೆಡಿ ಆದಮೇಲೆ ಶೂಟ್ಗೆ ಹೋಗಿದ್ದು. ಸೊ ಯಾರು ನಿಮ್ಗೆ ಹೇಳಿದ್ರಲ್ಲ ಕಾಲ್ ಮಾಡಿ 10 photos ಕಳಿಸಿ ಅಂತ, ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ. ಅದೇ ಮಲ್ಲಿಕಾರ್ಜುನ್ ಅಂತ ಅವರು ಸ್ಟಿಲ್ ಫೋಟೋಗ್ರಾಫರ್ ಆ್ಯಕ್ಚುಲಿ. ಅವತ್ತು ಏನಾಗಿತ್ತು ಅಂದರೆ ಫ್ರೆಂಚ್ ಬಿರಿಯಾನಿಗೆ ಸೆಲೆಕ್ಟ್ ಆಗಿರೋ ಆರ್ಟಿಸ್ಟ್ಗಳಿಗೆ ಫೋಟೋಸ್ ತೆಗಿಯೋಕೆ ಅವ್ನು ಅಲ್ಲಿ ಹೋಗಿದ್ದು. ಅವರು ನನಗೆ ಒಂದು 10-15 days ತುಂಬ ಪರಿಚಯ ಇದ್ದರು. ಅಂದರೆ ಒಂದು ಯಾವುದೋ ಒಂದು ಮೂವಿಲಿ ಪರಿಚಯ, ಗ್ರಾಮಾಯಣ ಅಂತ ಒಂದು ಮೂವಿ ಮಾಡ್ತಾ ಇದ್ದೆ, ಅಲ್ಲಿ ಅವ್ರು ನನಗೆ ಪರಿಚಯ ಆಗಿದ್ದು. ಸೊ ಆ ಪರಿಚಯ ನನಗೆ ಇಲ್ಲಿವರೆಗೂ ಕರ್ಕೊಂಬಂತು. ಬಟ್ ನಾನೇನಂದರೆ ಒಂದ್ಸರಿ ನನ್ನ ಫ್ರೆಂಡ್ ಆದರೆ ಅವ್ರು ಅಷ್ಟು ಈಸಿಯಾಗಿ ಬಿಟ್ಟೋಗಲ್ಲ, ಯಾಕಂದರೆ ನಾನು ಆ ಥರ ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡ್ತೀನಿ. ಸೊ ಅವ್ರು ನನ್ನ ಮೇಲೆ ತುಂಬ ಪ್ರೀತಿ ಇತ್ತು. ಸೊ ಹೀಗಾಗಿ ಒಂದು ಆಡಿಷನ್ ಆಪರ್ಚುನಿಟಿ ಅವನು ಮಲ್ಲಿಕಾರ್ಜುನ್ ಕಲ್ಪಿಸ್ಕೊಟ್ಟ. ಸೊ ಥ್ಯಾಂಕ್ ಯು ಸೋ ಮಚ್ ಮಲ್ಲಿ, ನಿನ್ನಿಂದ ಇವತ್ತು ತಿಳ್ಕೊತಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ನೀವೇ ಈಗಲೇ ಹೇಳ್ದಂಗೆ PRK ಆಡಿಯೋ PRK ಸ್ಟುಡಿಯೋದೊಳಗಡೆ ನೀವು ಹೋಗ್ತೀರಾ, ಕಾಲಿಟ್ಟ ತಕ್ಷಣ ಶಿವರಿಂಗ್ ಆಗುತ್ತೆ ಅಂತ ಹೇಳಿದ್ರು. ಸೊ ಪುನೀತ್ ರಾಜ್ಕುಮಾರ್ ಅವರು PRK ಪ್ರೊಡಕ್ಷನ್ಸ್ ತಕ್ಷಣನೇ ನಮ್ಗೆ ಇನ್ನೊಂದು ಥರ ಹಾಗೆ ಅವ್ರು ಕೊಡುವಂತ ಅವ್ರು ಕೊಡ್ತಾ ಇರೋ ಸಿನಿಮಾಸ್ಗಳು ನೆನೆಸ್ಕೊಂಡ್ರೆ ಅಪ್ಪ ಇಷ್ಟೊಂದು ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇರಲ್ಲ ಅಂತ ಅನ್ಸುತ್ತೆ. ಇಲ್ಲ ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ಹೇಳ್ತಿದ್ದೀನಿ, PRK ಪ್ರೊಡಕ್ಷನ್ ಬಗ್ಗೆ ನಾವು ಮಾತಾಡೋಕ್ಕೂ ಆಗಲ್ಲ, ಯಾಕೆಂದ್ರೆ ಅದು ಅಷ್ಟೊಂದು ದೊಡ್ಡ ಪ್ರೊಡಕ್ಷನ್ಸ್, ಆಮೇಲೆ ಹೊಸ ಟ್ಯಾಲೆಂಟ್ಗಳಿಗೆ ತುಂಬ ಅವಕಾಶಗಳು ಕೊಡ್ತಾರೆ. ಸೊ ಆ ಪ್ರೊಡಕ್ಷನ್ ಹೀಗೆ ಇನ್ನೂ ಹೆಚ್ಚಿಗೆ ಸಿನಿಮಾಗಳು ಮಾಡಲಿ, ಒಳ್ಳೊಳ್ಳೆ ಸಿನಿಮಾಗಳು ಮಾಡಲಿ ಅಂತ ಹಾರೈಸ್ತೀನಿ. ಪುನೀತ್ ಸರ್ನ ನಾನು ಮೊದಲನೇ ಸಾರಿ ಭೇಟಿ ಮಾಡಿದ್ದು ಸೆಟ್ಟಲ್ಲಿ, ನಾನು ಲೈಫಲ್ಲೇ ಪುನೀತ್ ಸರ್ನ ಲೈವಲ್ಲಿ ನೋಡಿರಲಿಲ್ಲ. ಫ್ರೆಂಚ್ ಬಿರಿಯಾನಿ ಶೂಟಿಂಗ್ ಟೈಮಲ್ಲಿ ಬಂದಿದ್ದರು. ಸೊ ಅವಾಗ ಆಲ್ರೆಡಿ ನನ್ನ ಹೇರ್ ಸ್ಟೈಲ್ ಅಂದ್ರೆ ಮೇಕಪ್ ಎಲ್ಲ ಆಗಿತ್ತು. ಸೊ ನಾನೊಂದು ಮೂಲೆಯಲ್ಲಿ ಈ ಥರ ನಿಂತ್ಕೊಂಡಿದ್ದೆ. ಪುನೀತ್ ಸರ್ ಬಂದಾಗ ಅದು ಇದು ಅಂದರೆ ಎನರ್ಜಿ, ಸೆಟ್ ಎನರ್ಜಿ ನೆಕ್ಸ್ಟ್ ಲೆವೆಲ್ಗಿರುತ್ತೆ. ಸೊ ಪುನೀತ್ ಸರ್ ಎಲ್ಲ ಬಂದರು, ನಾನು ಪನಗ ಸರ್ ಜೊತೆಗೆ ಅವರೆಲ್ಲ ಮಾತಾಡ್ತಾಯಿದ್ದೆ, ದಾನಿಶ್ ಸರ್ ಅವರೆಲ್ಲ ಒಟ್ಟಿಗೆ ಮಾತಾಡ್ತಾಯಿದ್ರು. ನಾನು ಸೈಡಲ್ಲಿ ಹಿಂಗೆ ಕೈ ಕಟ್ಕೊಂಡು ನಿಂತಿದ್ದೆ. ಆಮೇಲೆ ನಮ್ಮ ಪನಗ ಸರ್ ಬಂದರು, ಬಂದ ತಕ್ಷಣ ಬನ್ನಿ ಮಾಂತೇಶ್ ಅಂದರು. ಹಾಂ ಸರ್ ಅಂದೆ. ಪುನೀತ್ ಸರ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟು, ಸರ್ ಮಜಲ್ ಮಣಿ ಕ್ಯಾರೆಕ್ಟರ್ ಇದೆ ಹುಡುಗ ಮಾಡ್ತಾರೆ ಅದಂದರು. ಏ ಬ್ರದರ್ ಚೆನ್ನಾಗಿ ಮಾಡಿ ಅಂದರು. ನಮ್ಗೆ ಥ್ಯಾಂಕ್ ಯು ಸರ್,
ಕೈ ನಡುಕ್ತಾ ಇವೆ ಮೊದಲನೇ ಭೇಟಿಗೆ. ಪುನೀತ್ ಸರ್ ನಾ ಮೀಟ್ ಮಾಡ್ತಾ ಇದ್ದೀನಿ, ಆ ಎಕ್ಸೈಟ್ಮೆಂಟು. ಪುನೀತ್ ಸರ್ ಥ್ಯಾಂಕ್ ಯು ಸರ್ ಅಂತಂದೆ. ಅದಾದಮೇಲೆ ಹಾಂ ಆಲ್ ದಿ ಬೆಸ್ಟ್, ಚೆನ್ನಾಗಿ ಮಾಡಿ ಚೆನ್ನಾಗಿ ಮಾಡಿ ಅಂತಂದರು. ಅದಾದಮೇಲೆ ಶೂಟಿಂಗ್ ಸ್ಟಾರ್ಟ್ ಆಗಿ ಆಲ್ರೆಡಿ 3-4 days ಆಗಿತ್ತು. ಆವಾಗ ಪುನೀತ್ ಸರ್ಗೆ ನಮ್ಮ ಪನಾಗ ಸರ್ ಫುಟೇಜ್ ತೋರ್ಸೋಕ್ಕೆ ಬೇರೆ ಕಡೆ ಕರ್ಕೊಂಡು ಹೋದರು. ಫುಟೇಜ್ ಎಲ್ಲ ನೋಡಿದ್ಮೇಲೆ ಪುನೀತ್ ಸರ್ ಬಂದು, ಬ್ರದರ್ ಸಕ್ಕತ್ತ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ್ರಂತ ಒಂದು ಹಗ್ ಮಾಡಿಬಿಟ್ರು. ನೋಡಿ ಹಗ್ ಮಾಡಿದ್ಮೇಲೆ ನಾನು ಹೋಗ್ಬಿಡ್ತು, ನಾನು ಸೈಕ್ ಆಗೋಗ್ಬಿಟ್ಟಿದ್ದೀನಿ, ಏನು ನಡೀತಾ ಇದೆ ಅಂತ ಗೊತ್ತಿಲ್ಲ, ಫುಲ್ ಬ್ಲ್ಯಾಂಕ್ ಆಗಿಬಿಟ್ಟಿದ್ದೀನಿ. ನೆಕ್ಸ್ಟ್ ಇನ್ನೂ ಒಂದು ಶೂಟ್ನ ನಡಿಬೇಕು, ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್ ಅಂತಿದ್ದೀನಿ. ಅದಾದಮೇಲೆ ಏನಾಯಿತು ಅಂದರೆ, ನೆಕ್ಸ್ಟು ಹೀರೋಯಿನ್ ಸೀನು ನಂದು, ಅದೇ ದಿಶಾ ಮದನ್ ಅವ್ರದ್ದು ನಂದು ಇಂಟರ್ವ್ಯೂ ಸೀನ್ ಇದೆ. ಹೋಗಿ ಕೂತ್ಬಿಟ್ಟಿದ್ದೀನಿ, ಓಹ್ ಪುನೀತ್ ಸರ್ ಹಗ್ ಮಾಡಿಬಿಟ್ಟವ್ರೆ, ನನಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಈ ಗುಂಗಲ್ಲಿ ನಾನಿದ್ದೀನಿ, ಪುನಃ ಸಹ ರೆಡಿ ರೆಡಿ ಕಣ ರೆಡಿ ಟೇಕ್ ಅಂದೆ. ಓಕೆ ಪನ್ನಗ ಸರ್ 3 takes ಆಯ್ತು, 4 ಯಾಕೋ ಏನೋ ಆಯಿತು ಅಂತಂದರು. ಗೊತ್ತಿಲ್ಲ ಸರ್ ನನಗೆ, ಪುನೀತ್ ಸರ್ ತಬ್ಕೊಂಡೆ ಪೀಕಿಗೆ ಹೋಗ್ಬಿಟ್ಟಿದ್ದೀನಿ. ಅಂದರೆ ಒಬ್ಬ ಸೂಪರ್ ಸ್ಟಾರು ನಮ್ಮಂಥ ಹೊಸ ಪ್ರತಿಭೆಗಳಿಗೆ ಆ ಪ್ರೋತ್ಸಾಹ ಮಾಡೋದಿದೆಯಲ್ಲ, ಅಟ್ಸ್ ನಾಟ್ ಈಸಿ ಜಾಬ್. ನಾನು ನಿಜವಾಗ್ಲೂ ಆ ಪುನೀತ್ ಸರ್ ಕಂಡಾಗ ನನಗೆ ಅದೊಂದು ತುಂಬ ಹೆಮ್ಮೆ ಅನಿಸೋದು. ನಿಜವಾಗ್ಲೂ ಪುನೀತ್ ಸರ್ ಜೊತೆ ಅದು ಆದಮೇಲೆ 4-5 times ಭೇಟಿ ಮಾಡಿದ್ದೀನಿ. ಅವ್ರಿಗೂ ಕೂಡ ಅವ್ರಿಗೂ ಮಜಲ್ ಮಣಿ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು. ಆಫ್ಟರ್ ಫ್ರೆಂಚ್ ಬಿರಿಯಾನಿ ರಿಲೀಸ್ ಆದಮೇಲೆ ಅವರು ನೋಡಿದ್ಮೇಲೆ ತುಂಬ ಚೆನ್ನಾಗಿ ಮಾಡಿದ್ದೀರಂತ ತುಂಬ ಸಪೋರ್ಟ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನು ಯಾವಾಗಲೂ PRK ಪ್ರೊಡಕ್ಷನಲ್ಲಿ ನಾನು ಮೂವಿ ಮಾಡೋಕ್ಕೆ ಬರ್ತೀನಿ ಸರ್, ದಯವಿಟ್ಟು. ತುಂಬ ಖುಷಿ ಆಯ್ತು ನಿಮ್ಮ ಬ್ಯಾನರಲ್ಲಿ ಕೆಲಸ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ತುಂಬಾ ಒಳ್ಳೆ ಕಮರ್ಷಿಯಲ್ ಅಂದ್ರೆ ಜೊತೆಗೆ ಅಷ್ಟು ಫನ್ ಅನ್ನ ಕೊಟ್ಟಂತ ಮೂವಿ. ಸೊ ಆನ್ ಸ್ಕ್ರೀನ್ ಅಲ್ಲಿ ಎಷ್ಟೇ ನಟಿಸಿದ್ರು, ಆಫ್ ದಿ ಸ್ಕ್ರೀನ್ ಅದಕ್ಕಿಂತ ಡಬಲ್ ಆಗಿ ಮಜಾ ಮಾಡಿದ್ರು. ಸೊ ಆಫ್ ದಿ ಸ್ಕ್ರೀನ್ ನಡೆದಂತಹ ಘಟನೆಗಳು, ದಿಶಾ ಮದನ್ ಅಂಡ್ ಅಫ್ಕೋರ್ಸ್ ನಮ್ಮ ಡ್ಯಾನಿಸ್ ಸೇಟ್ ಇದಾರೆ ಅಂದ್ರೆ ಹೇಳಬೇಕಾಗಿ ಚಿಂದಿ ದಾನಿಶ್ ಶೇಟ್ ಅವರು ತುಂಬ ಆ್ಯಕ್ಟಿವ್ ಪರ್ಸನ್ಸ್, ಯಾವಾಗಲೂ ಹೈ ಎನರ್ಜಿಲಿ ಇರ್ತಾರೆ ಸೆಟ್ಟಲ್ಲಿ, ಏನೇ ಮಾಡಬೇಕು. ಆಮೇಲೆ ಅವರು ಸೆಟ್ಟಲ್ಲಿ ಹಿಂದಿ, ಅವರು ಉರ್ದು ಲ್ಯಾಂಗ್ವೇಜ್ ಮಾತಾಡೋರು, ನಾವು ಅಲ್ಲೇ ಸಿಕ್ಕಾಪಡೆ ಆ ಲ್ಯಾಂಗ್ವೇಜ್ಗೆ ನಗ್ತಾ ಇದ್ವಿ. ಆ್ಯಕ್ಚುಲಿ ದಾನಿಶ್ ಅವ್ರು ಅಂದರೆ ನಾನು ತುಂಬ ಇಷ್ಟ ಪರ್ಸ್ನಲಿ. ಅವ್ರು ನಾ ಬಿಫೋರ್ ನಾನು IPL ಅಲ್ಲೆಲ್ಲ ನಾನು ಫಾಲೋ ಮಾಡ್ತಾಯಿದ್ದೆ ಅವ್ರು ಮಾಡೋ ಫನ್ಗಳು. ಆಮೇಲೆ ಪನ್ನಗ ಸರ್ದು ಅವ್ರದ್ದು ಒಂದು ಒಳ್ಳೆ ಕಾಂಬಿನೇಷನ್ ಕೆಮಿಸ್ಟ್ರಿ ಇದೆ ಆ ಮಾತುಕತೆ ಆಡುವಾಗ, ಅದು ಸುಮಾರು ಮೂಮೆಂಟ್ ಇತ್ತು. ಅದ್ರ ಜೊತೆಗೆ ಒಬ್ಬರು ಬಾಲಿವುಡ್ ಆ್ಯಕ್ಟ್ರು ಪೀತೋ ಭಾಷೆ ಅಂತ ನಾನು ಸಿನಿಮಾದಲ್ಲಿ ಮಾಡಿದ್ದಾರೆ, ಅವ್ರಿಗೆ ಕನ್ನಡ ಬರಲ್ಲ, ಅದಾದಮೇಲೆ ನಮ್ಗೆ ಹಿಂದಿ ಬರಲ್ಲ, ಸೊ ಅವ್ರ ಜೊತೆ ನಾವು ಮಾತಾಡಬೇಕು. ಆಮೇಲೆ ಇಂಗ್ಲೀಷ್ ಅಂತೂ ಮೊದಲೇ ಬರಲ್ಲ, ಸೊ ಅವ್ರ ಜೊತೆ ಏನು ಮಾತಾಡಬೇಕು, ನಮಸ್ತೆ ಬಾಯಿ ಅನ್ನೋದು, ನಮಸ್ತೆ ಬಾಯಿ ಕಾನ ಆಯ್ತಾ ಅನ್ನೋದು, ಕಾನ ಹೋಗ ಹೇಗ ಅನ್ನೋಕ್ಕೂ ಬರಲ್ಲ, ಕಾನ ಆಯ್ತಾ ಅಲ್ಲಿ ನನ್ನ. ಸೊ ಈ ಥರದ ಆರ್ಟಿಸ್ಟು ಕೆಮಿಸ್ಟ್ಗಳು ತುಂಬ ಚೆನ್ನಾಗಿತ್ತು. ಒಂದಿಷ್ಟು ಕಾಮಿಡಿಗಳು ಅದನ್ನ ನಾನು ಕರೆಕ್ಟಾಗಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರಲ್ಲ, ಬಟ್ ತುಂಬ ಫನ್ ಇತ್ತು. ಆಮೇಲೆ ಪುನೀತ್ ಸರ್ ಸೆಟ್ಟಿಗೆ ಬಂದಾಗೆಲ್ಲ ಎಲ್ಲ ಆರ್ಟಿಸ್ಟ್ಗಳನ್ನ ಕೂರಿಸ್ಕೊಂಡು ಟೀ ಕಾಫಿ ಕುಡ್ಕೊಂಡು ಊಟ ಜೊತೆಯಲ್ಲಿ ಊಟ ಮಾಡಿಕೊಂಡು, ನಾನು ನಿಜವಾಗ್ಲೂ ನನ್ನ ಲೈಫಲ್ಲಿ ಮತ್ತೆ ಈ ಥರದ ಅವಕಾಶ ಸಿಗುತ್ತೋ ಇಲ್ಲಿ ಹೋಗುತ್ತಿಲ್ಲ, ನನ್ನ ಅದೃಷ್ಟ PRK ಬ್ಯಾನರಲ್ಲಿ ನನಗೆ ಸಿಕ್ಕಿರೋ ಅವಕಾಶ ನನಗೆ ತುಂಬ ಲೈಫ್ ಟೈಮ್ ಮರೆಯೋಂಗಿಲ್ಲ. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಫ್ರೆಂಚ್ ಬಿರಿಯಾನಿ, ಆಫ್ ಸ್ಕ್ರೀನ್ ಆನ್ ಸ್ಕ್ರೀನ್ ಎವ್ರಿಥಿಂಗ್ ಇಟ್ಸ್ ಗುಡ್ ಅಂತ ಹೇಳ್ಬೋದು. ಇಷ್ಟದವರೆಗೂ ನಿಮ್ಮ ಈ ಆಕ್ಟಿಂಗ್ ಜರ್ನಿ ಹೇಗೆ ಶುರುವಾಯಿತು ಅಂತೆಲ್ಲ ಹೇಳಿದ್ರಿ. ಈಗ ಯಾರಿಗಾದರೂ ಒಂದು ಕೆಲಸ ಮಾಡಬೇಕು ಅಥವಾ ಒಂದು ಕೆರಿಯರ್ನಲ್ಲಿ ಇರಬೇಕು ಅಂತಂದ್ರೆ ಒಂದು ಸ್ಪಾರ್ಕ್ ಅಂದರೆ ಸ್ಟಾರ್ಟಿಂಗ್ ಇದನ್ನೇ ಮಾಡಬೇಕಪ್ಪ ಅಂತ ಅನಿಸಿರುತ್ತೆ. ಸೊ ನಿಮಗೆ ಯಾವಾಗ ಆ್ಯಕ್ಟಿಂಗ್ ಮಾಡಬೇಕು, ಆ್ಯಕ್ಟರ್ ಆಗಬೇಕು ಅಂತ ಅನಿಸಿದ್ದು ಯಾವಾಗ? ನಾನು ಚಿಕ್ಕ ವಯಸ್ಸಿಂದ ನನಗೆ ಆ್ಯಕ್ಚುಲಿ ಸಿನಿಮಾ ಹುಚ್ಚು ಜಾಸ್ತಿ. ಆ್ಯಕ್ಚುಲಿ ನಾನು ಹಳ್ಳೀಲಿದ್ದಾಗ ನಮ್ಮನೇಲಿ ಟಿ ವಿ ಇರಲಿಲ್ಲ, ಆ ಟೈಮ್ಗೆ ನಾನು ಪಕ್ಕದ ಮನೇಲಿ ಹೋಗಿ ರಾತ್ರಿ 10-12 ಚಿಕ್ಕ ವಯಸ್ಸಲ್ಲೇ ಸಿನಿಮಾ ನೋಡೋ ಕ್ರೇಜ್ ಜಾಸ್ತಿ ಇತ್ತು. ಅದಾದಮೇಲೆ ನಮ್ಮ ಮನೇಲಿ ಮೈಸೂರಿಗೆ ಎಜುಕೇಷನ್ ಹಾಕ್ಸಿದ್ರು, ಅಂದರೆ ಈ JSS ಇನ್ಸ್ಟಿಟ್ಯೂಟಲ್ಲಿ ಓದಿದ್ದು ನಾನು, ಸುತ್ತೂರು ಮಠದಲ್ಲಿ ಓದಿದ್ದು. ಆ ಸುತ್ತೂರು ಮಠದಲ್ಲಿ ಹೇಗೆ ಅಂದರೆ ಪ್ರತಿ ಸಾಟರ್ಡೆ ಸಂಡೇ ಮೂವೀಸ್ ತೋರಿಸ್ತಾರೆ, ಸೊ ನನಗೆ ಅದು ಅಲ್ಲಿ ಕನೆಕ್ಟ್ ಆಯಿತು. ಪ್ರತಿ ಸ್ಯಾಟರ್ಡೆ ಸಂಡೇ ಮೂವಿ ತೋರ್ಸೋಕೆ ಸ್ಟಾರ್ಟ್ ಮಾಡಿದ್ರು, ನಾವು ಅದನ್ನ ನೋಡಿ ಜಾಲಿ ಎಂಜಾಯ್ ಮಾಡ್ತಿದ್ವಿ. ರಾಜ್ಕುಮಾರ್ ಸರ್ದು, ರಾಜಣ್ಣವ್ರದ್ದು ಮಯೂರ, ಈ ಥರದ್ದು ಹಳೇ ಪ್ಯಾಟರ್ನ್ ಸಿನಿಮಾ ತೋರಿಸೋರು, ನಾವು ತುಂಬ ಎಂಜಾಯ್ ಮಾಡ್ತಿದ್ವಿ. ಹೀಗೆ ನಡಿಬೇಕಾದ್ರೆ ಒಂದಿಷ್ಟು ವರ್ಷ ತೋರಿಸ್ತಾ ಇದ್ದವರು ಸಡನ್ನಾಗಿ ನಿಲ್ಲಿಸ್ಬಿಟ್ರು, ಸೊ ಅವಾಗ ನಮಗಿನ್ನೂ ಕ್ರೇಜ್ ಜಾಸ್ತಿ ಆಗ್ತಾಯಿತ್ತು. ಅವಾಗೇನು ಮಾಡಿದ್ವಿ, ಅಲ್ಲಿ ಆಚೆ ಬಿಡೋಲ್ಲ, ಆ್ಯಕ್ಚುಲಿ ಆ ಇನ್ಸ್ಟಿಟ್ಯೂಟಲ್ಲಿ ಆಚೆನೇ ಬಿಡೋಲ್ಲ,
ಸೊ ಅವಾಗೇನು ಮಾಡೋದು, ಪ್ರತಿ ರೂಮ್ಗೆ ತ್ರೀ ಮೆಂಬರ್ ಟೀಚರ್ಸ್ ಇರ್ತಾರೆ, ಅವ್ರ ಅಕ್ಷರಗಳು ಬರೆಯೋದು, ಸೈನ್ ಕಲ್ತು ಬಿಡೋದು. ಹೆಂಗೆ ಅಂದರೆ ಈ ವಿದ್ಯಾರ್ಥಿಯನ್ನು ಹೊರಗಡೆ ಬಿಡಲಾಗಿದೆ ಅಂತ ಬರೋದು, ಕೆಳಗಡೆ ಟೀಚರ್ ಸೈನ್ ಹಾಕ್ಕೊಂಡು ಹೋಗ್ಬಿಡೋದು. ಒಂದೆರಡು ಸಾರಿ ಸಿಕ್ಕಾಕೊಂಡ್ವಿ, ಒಂದೆರಡು ಸಾರಿ ಬಚಾವಾಗಿ ಹೋಗಿ ಮೂವಿ ನೋಡ್ಕೊಂಡು ಬಂದಿದ್ದೀವಿ, ಒಂದೆರಡು ಸಾರಿ ತಗ್ಲಾಕೊಂಡ್ಬಿಟ್ವಿ. ಸೊ ಇದು ಈಗ ವರ್ಕ್ ಆಗಲ್ಲ ಅಂತ ಗೊತ್ತಾಯಿತು. ದೆನ್ನು ಕಾಂಪೌಂಡ್ ಎಗ್ರಕ್ ಸ್ಟಾರ್ಟ್ ಮಾಡಿದ್ವಿ. ಕಾಂಪೌಂಡ್ ಎಗ್ರಿ ಹೋಗಿ ನೋಡಿರೋ ಮೊದಲನೇ ಸಿನಿಮಾ ಅಪ್ಪು ಸರ್ದು ಮೌರ್ಯ ಸಿನಿಮಾ, ಅದು ವುಡ್ಲ್ಯಾಂಡ್ ಥಿಯೇಟ್ರಲ್ಲಿ ಮೌರ್ಯ ಸಿನಿಮಾ ನೋಡಿದೆ. ಮೌರ್ಯ ಸಿನಿಮಾ ನೋಡಿದ್ಮೇಲೆ ಇವತ್ತು ನಾನು ಲಾಂಚ್ ಆಗಿರೋದು ಪಿ ಆರ್ ಕೆ ಪ್ರೊಡಕ್ಷನಿಂದ. ಸೊ ಎಲ್ಲಿಂದ ಎಲ್ಲಿ ಕನೆಕ್ಷನ್ಸ್ ಇದೆ ನನಗೆ ಅದು ಗೊತ್ತಿಲ್ಲ, ನಿಮ್ಗೆ ನನ್ನ ಅದೃಷ್ಟನೋ ಏನೋ ಗೊತ್ತಿಲ್ಲ, ಬಟ್ ಅದೊಂದು ಖುಷಿ. ಅಲ್ಲಿಂದ ಸಿನಿ ಜರ್ನಿ ಸ್ಟಾರ್ಟ್ ಆಯಿತು. ಆ ಇಂಟ್ರೆಸ್ಟ್ ಅಲ್ಲಿಂದ ಸ್ಟಾರ್ಟ್ ಆದಮೇಲೆ ನಾನು ಟೊಯೋಟಾ ಎಂಪ್ಲಾಯ್ ಅದ, ಆಮೇಲೆ ಎಜುಕೇಷನ್ ಎಲ್ಲ ಸ್ವಲ್ಪ ಕಂಪ್ಲೀಟ್ ಮಾಡಿಕೊಂಡು ಹಂಗೆ ಮೂವಿ ನೋಡೋದು ನಡೀತಾನೆ ಇತ್ತು. ನಾನು ಇನ್ನೊಂದು ಡ್ಯೂಟಿ, ಯಾಕೆ 8 hours ಡ್ಯೂಟಿ ಅಷ್ಟೇ, ಮಾಮೂಲಿ ಡ್ಯೂಟಿ ಮುಗಿದ್ಮೇಲೆ ಸಿನಿಮಾ ನೋಡ್ತಾನೇ ಇದ್ದೆ. ಬಟ್ ಸರ್ಟನ್ ಟೈಮಲ್ಲಿ ನಾನು ಟೊಯೋಟಾದಲ್ಲಿ ವರ್ಕ್ ಮಾಡುವಾಗ ಒಂದು ಅನಿಸಿದ್ದು, ಇದು ಅಲ್ಲ ನನ್ನ ಲೈಫು, ನಾನು ಬೇರೆ ಏನೋ ಆಗಬೇಕು, ಏನಾಗಬೇಕು ಗೊತ್ತಿಲ್ಲ ನನಗೆ. ನಾನು ಒಬ್ಬನೇ ಕೂತು ಯೋಚನೆ ಮಾಡಿದೆ, ಜಸ್ಟ್ 5 minutes ಯೋಚನೆ ಮಾಡಿದೆ, ಇಮ್ಮಿಡಿಯೇಟು ರಿಸೈನ್ ಮಾಡಿದೆ, ಆಚೆ ಬಂದೆ. ಆಚೆ ಒಂದು ಅಭಿನಯ ತರಂಗ ಅಂತ ಒಂದು ಥಿಯೇಟ್ರಿಗೆ ಸೇರಿಕೊಂಡೆ. ಅಲ್ಲಿ ಒಂದು ವರ್ಷ ಡಿಪ್ಲೊಮಾ, ಆ್ಯಕ್ಟಿಂಗ್ ಡಿಪ್ಲೊಮಾ ಅಲ್ಲಿ ಕಲಿತೆ. ಫಸ್ಟು ನನಗೆ ಏನು ಅಂದರೆ, ನೀನೇನಾದರೂ ಮಾಡೋಕ್ಕೆ ಹೋಗ್ತೀಯ ಅಂದರೆ ಅದ್ರ ಬಗ್ಗೆ ನಿನಗೆ ನಾಲೆಜ್ ಇರಬೇಕು. ಅದು ನಾನು ಎಲ್ಲೇ ವರ್ಕ್ ಮಾಡಿದ್ರು ನಾನು ವರ್ಕ್ ಮಾಡೋ ಪ್ಯಾಟ್ರನ್ ಅದು. ಸೊ ಅಲ್ಲಿ ವರ್ಕ್ ಮಾಡ್ತಾ 1.5 ವರ್ಷ ಅಲ್ಲಿ ಸೇರಿಕೊಂಡೆ. ಅಲ್ಲಿ ಲೈಫು ಅಂದ್ರೆ ಏನು ಅಂತ ಕಲಿಸ್ಕೊಟ್ಬಿಡ್ತು. ಸಿಕ್ಕಾಪಟ್ಟೆ ಥಿಯೇಟ್ರ್ ಮಾಡೋರಿಗೆ ಗೊತ್ತಾಗಿರುತ್ತೆ, ಯಾಕಂದರೆ ಯಾವುದೇ ಒಂದು ನೆಟ್ವರ್ಕ್ ಇಲ್ಲ, ಯಾವುದೇ ಒಂದು ಸಪೋರ್ಟ್ ಇಲ್ಲ, ಯಾರೂ ಗೊತ್ತಿಲ್ಲ. ಸೊ ನಾವಾಗೆ ಬಂದು ಏನೋ ಮಾಡಬೇಕಂದಾಗ ತುಂಬ ಸ್ಟ್ರಗ್ಲಿಂಗ್ ಇರುತ್ತೆ ಲೈಫು. ನಾನು ಅದೇ ಅಭಿನಯ ತನಕ ನಾನು ಮೊದಲು ಟೊಯೋಟಾ ಮಾಡುವಾಗ ನನ್ನ ಹತ್ರ ಕಾಸು ಇರೋದು, ತಿಂಗಳಿಗೆ 30-40 ಸಾವಿರ ಸಂಬಳ ತೊಗೊಳ್ತಿದ್ದೆ, ಯಾವುದಕ್ಕೂ ಪ್ರಾಬ್ಲಮ್ ಇಲ್ಲ. ಸೊ ಅಭಿನಯ ತರಂಗಕ್ಕೆ ಸೇರಿದ ಮೇಲೆ ಸಿಕ್ಕಾಪಟ್ಟೆ ಕಷ್ಟಪಟ್ಟೆ ನಾನು. ಪಾಪ ನಮ್ಮ ಮನೆಯವ್ರಿಗೂ ನಾನು ಹೇಳ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಸೊ ಯಾಕೆಂದರೆ ನಾನು ಟೊಯೋಟಾ ಕೆಲಸ ಬಿಟ್ಟಮೇಲೆ ಅವ್ರಿಗೆ ಯಾವುದೇ ತಂದೆ ತಾಯಿಗಾಗಲಿ ಮಕ್ಕಳು ಚೆನ್ನಾಗಿರಲಿ ಅಂತ ಬಯಸ್ತಾರೆ. ನಾನು ಟೊಯೋಟಾ ಕೆಲಸ ಬಿಟ್ಟಿದ್ದು ಅವ್ರಿಗೆ ತುಂಬ ನೋವಾಯಿತು. ಸೊ ನಾನು ಲೈಫಲ್ಲಿ ಏನಾದರೂ ಸಾಧಿಸ್ಬೇಕು ಅನ್ನೋದು ಒಂದಿತ್ತು. ಆದರೆ ಮನಸ್ಸಿಗೆ ಖುಷಿ ಕೂಡ ಕೆಲಸ ಮಾಡಿದ್ರೆ ನೀವು ಲೈಫ್ ಟೈಮ್ ಖುಷಿಯಾಗಿರ್ತೀರ. ಸೊ ನಾನು ಅಭಿನಯ ತರಂಗ ಸೇರಿದ್ಮೇಲೆ ತುಂಬ ಕಷ್ಟ ಅನುಭವಿಸಿದ್ದೀನಿ, ಬಟ್ ಅದರೊಳಗಡೆ ಒಂದು ಕಿಕ್ ಇತ್ತು, ಒಂದು ಖುಷಿ ಇತ್ತು, ಅದನ್ನ ಎಂಜಾಯ್ ಮಾಡ್ತಿದ್ದೆ, ಅದನ್ನು ಫೀಲ್ ಮಾಡ್ತಾ ಇದ್ದೆ. ಸೊ ಈ ಥರ ಇಲ್ಲಿವರೆಗೂ ಬಂತು ಜರ್ನಿ. ಸೊ ಯಾವಾಗ ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿದ್ದು ನೀವು? ನಾನು ಚಂದ್ರ ಚಕೋರಿ ಅಂತ ಒಂದು ಸೀರಿಯಲ್ ಬರೋದು, ಚಂದ್ರ ಚಕೋರಿ ಅಂತ ನಾನು ಫಸ್ಟ್ ಕ್ಯಾಮ್ರಾ ಅಟೆಂಡ್ ಮಾಡಿರೋ ಸೀರಿಯಲ್ ಅದು, ಚಂದ್ರ ಚಕೋರಿ ಅಂತ ಒಂದೇ ಒಂದು ಸೀನು. ಅದು ಶಿವಣ್ಣವ್ರ ಬರ್ತ್ಡೇ ದಿನ ಆ ಸೀನ್ ಇದ್ದಿದ್ದು. ಸೊ ನಾನು ಇನ್ನೂ ಅದಕ್ಕೆ ಆ ಮೆಮೊರಿ ಇರೋದು. ಅಂದು ಫಸ್ಟು ಕ್ಯಾಮ್ರಾ ಫೇಸ್ ಮಾಡಿರೋದು ಶ್ರೀನಗರ ಚಂದ್ರು ಸರ್ ಡೈರೆಕ್ಟ್ ಮಾಡ್ತಿದ್ರು ಚಂದ್ರ ಚಕೋರಿ ಅಂತ ಸೀರಿಯಲ್ಲು. ಅದರಲ್ಲಿ ಒಂದು ಮನೆ ಆಳ್ ಕೆಲಸನೂ ಮನೆ ಕೆಲಸದವನಾಗಿ ಆ ಕ್ಯಾರೆಕ್ಟ್ರ್ ಮಾಡಿದ್ದೆ. ಅದು ಶಿವಣ್ಣವ್ರ ಬರ್ತ್ಡೇ ದಿನ ಮಾಡಿದ್ದೀನಿ ಅನ್ನೋದು ಒಂದು ಹೆಮ್ಮೆ. ಹಂಡ್ರೆಡ್ ಪರ್ಸೆಂಟ್ ಇವತ್ತು ನಾನು ಇಲ್ಲಿ ಕೂತು ಅಂದರೆ ಅನ್ನ ತಿಂತಾ ಇದ್ದೀನಂದ್ರೂ ದೊಡ್ಡ ಮನೆ ಕಾರಣ ಅಂತ ಹೇಳ್ತೀನಿ. ಅದು ಎಲ್ಲಿದ್ದರೂ ನಿಂತ್ಕೊಂಡು ಹೇಳ್ತೀನಿ. ನಿಜವಾಗ್ಲೂ ನಾನು ಇವಾಗ ವಿನಯ್ ಸರ್ ಒಟ್ಟಿಗೆನೂ ಕೆಲಸ ಮಾಡ್ತಿದ್ದೀನಿ ಗ್ರಾಮಾಯಣದಲ್ಲಿ, ಅದರಲ್ಲೊಂದು ಒಳ್ಳೆ ಪಾತ್ರ ಮಾಡ್ತಾ ಇದ್ದೀನಿ. ಸೊ ಹೀಗಾಗಿ ಅದೇನೂ ಗೊತ್ತಿಲ್ಲ, ದೊಡ್ಡ ಮನೆಗೂ ನನಗೂ ತುಂಬ ನಂಟಿದೆ ಅನಿಸ್ತಾ ಇದೆ, ಗೊತ್ತಿಲ್ಲ. ಎಲ್ಲ ಅಣ್ಣವ್ರ ಆಶೀರ್ವಾದ, ದೊಡ್ಡ ಮನೆ ಆಶೀರ್ವಾದ. ಸೊ ಹೀಗೆ ಹೋಗಿದ್ದ ಚಾರ್ಲ್ಸ್ ವಾಪಸ್ ಬಂದ್ಬಿಟ್ಟ, ಆರ್ಸಿಬಿ ಮೇಲೆ ಬೆಟ್ಟಿಂಗ್ ಕಟ್ಟಿದ್ರೆ ಆರ್ಸಿಬಿ ಸೋತೋಯ್ತು. ನಿಮ್ಮ ಫೇವರೇಟ್ ಹೀರೋ ದರ್ಶನ್ ಅವ್ರು ಎದುರಿಗೆ ಬಂದಾಗ ನಿಮ್ಮ ನೆಕ್ಸ್ಟ್ ಫಿಲಮ್ಗೆ ನೀವು ಫುಲ್ ತಲೆ ಬೋಡಿಸ್ಕೋಬೇಕು. ನೀವು ತಿಂಡಿ ತಿಂತಾ ಇದ್ರ ಖಾರ ಜಾಸ್ತಿ ಆಗ್ಬಿಟ್ಟೆ, ಮೆಣಸಿನಕಾಯಿ ಸಿಕ್ಬಿಡ್ತು. ನಿಮ್ಗೆ ಯಾವುದೋ ಹುಡುಗಿ ರೊಮ್ಯಾಂಟಿಕ್ ಆಗಿ ಪ್ರಪೋಸ್ ಮಾಡಿದ್ದಾರೆ, ಆದ್ರೆ ನೆಕ್ಸ್ಟ್ ಮೂಮೆಂಟ್ ಅದು ಏಪ್ರಿಲ್ ಫುಲ್ ಅಂತ ಗೊತ್ತಾಗುತ್ತೆ. ಎಕ್ಸ್ಪ್ರೆಷನ್ ಹಿಂಗೆ ಇರುತ್ತಾ? ಹೌದು. ಓಕೆ,
ಹಾಗೆ ಸುದರ್ಶನ್ ಅವ್ರ ಜೊತೆಗೆ ಮೂವಿ ಮಾಡೋ ಅವಕಾಶ ಸಿಕ್ತಾಗ ಸೂಪರ್ ಆಗಿ ಮಾಡಿದ್ದೀರಾ ಸರ್. ಥ್ಯಾಂಕ್ ಯು. ನನಗೆ ದರ್ಶನ್ ಸರ್ ಜೊತೆ ಮೂವಿ ಮಾಡೋದಂದ್ರೆ ನಂಗೆ ಹಿಂಗೆ ಯಾವಾಗಲೂ ನಾನು ತುಂಬ ಕಾಯ್ತಾ ಇದ್ದೀನಿ ದರ್ಶನ್ ಸರ್ ಒಟ್ಟಿಗೆ ಒಂದು ಸೀನ್ ಮಾಡಿದ್ರೆ ಸಾಕು ನನಗೆ. ಯಾಕಂದರೆ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬೆಳ್ಕೊಂಡು ಬಂದಿದ್ದೀನಿ ದರ್ಶನ್ ಸರ್ದು ಮೂವೀಸ್ನೆಲ್ಲ ನೋಡಿಕೊಂಡು ತುಂಬ ಖುಷಿಯಾಗುತ್ತೆ. ಇವತ್ತು ನಾನೊಬ್ಬ ನಟನಾಗಿದ್ದೀನಿ, ಒಂದು ಸೀನ್ ಅವ್ರ ಜೊತೆ ನಟಿಸೋಕ್ಕೆ ಅವಕಾಶ ಸಿಗುತ್ತಾ ಅಂತ ಕಾಯ್ತಾ ಇದ್ದೀನಿ, ನೋಡೋಣ ಅದು ಯಾವತ್ತು ಸಿಗುತ್ತೋ. ಎಸ್, ಸೊ ಯಾರ್ಯಾರೆಲ್ಲ ಇಂಟರ್ವ್ಯೂ ನೋಡ್ತಾ ಇದ್ರು ದಯವಿಟ್ಟು ದರ್ಶನ್ ಅವರ ಮೂವಿನ ನೀವೇನಾದರೂ ಡೈರೆಕ್ಟ್ ಮಾಡ್ತಿದ್ರೆ ದಯವಿಟ್ಟು ನಮ್ಮ ಮಜ್ಜಾಲ್ ಮಣಿ ಅವ್ರಿಗೆ ಒಂದು ಅವಕಾಶ ಸಿಗಲಿ, ಅದರಲ್ಲಿ ಒಂದು ಅವಕಾಶ ಕೊಡಿ ಸರ್ ಪ್ಲೀಸ್. ದರ್ಶನ್ ಸರ್ ಒಟ್ಟಿಗೆ ಒಂದೇ ಒಂದು ಸೀನ್ ಇರಲಿ, ಒಂದು ಮಾಡ್ತೀನಿ. ಎಸ್, ಇನ್ನು ನೀವು ಫ್ರೆಂಚ್ ಬಿರಿಯಾನಿ ಮೂವಿಯಲ್ಲಿ ಟಂಗ್ ಟ್ವಿಸ್ಟರ್ ಎಲ್ಲ ಮಾಡಿದ್ರಲ್ಲ, ಹಿಂಗೆ ಇದು ಅದು ನನಗೆ ಗೊತ್ತಿಲ್ಲ. ನನಗೆ ಪನ್ನಾಗ ಸರ್ ಹೀಗಿರಬೇಕು ಅಂತ ಹೇಳಿದರು, ಅದಕ್ಕೆ ನಾನು ಪ್ರಿಪೇರ್ ಆಗ್ತಾ ಇದ್ದೆ. ಸೊ ಹೆಂಗೆ ಹೇಳೋದು ಗೊತ್ತಿಲ್ಲ, ಪ್ರಾಕ್ಟೀಸ್ ಮಾಡಿದ್ದೆ ಬಿಫೋರ್ ಕೆಲವೊಂದು ಪ್ರಾಕ್ಟೀಸ್ ಮಾಡಿದ್ದೆ, ಅದು ಹೇಗೆ ತೊಗೋಬೇಕು ಡೈಲಾಗ್ಸು ಅಂತ ಅದನ್ನ ಪ್ರಾಕ್ಟೀಸ್ ಮಾಡಿದ್ದೆ ಅಷ್ಟೇ. ಸೊ ಈಗ ಆ ಡೈಲಾಗ್ ನಿಮ್ಮ ಫೇಮಸ್ ಡೈಲಾಗ್ ಇದೆ ಗೊತ್ತಾ, ಸುಲೇಮನ್ಗೆ ಹೇಳು ಸಂಜಯ್ ಸೋಲ್ಮನ್ ಸಾಮ ತಗೊಂಡ್ಬರ್ತಾನೆ, ಅದನ್ನ ನಿಮ್ಮದೇ ಸ್ಟೈಲಲ್ಲಿ ಮಜಾಲ್ ಮನೆಯಾಗಿ ಹೇಳ್ಬಹುದಾ ನಮಗೋಸ್ಕರ? ಓಕೆ ಓಕೆ, ಅದು ಅಂದರೆ ನಾನು ಕಂಪ್ಲೀಟಾಗಿ ಸಿನಿಮಾದಲ್ಲಂತೂ ಹೇಳಿಲ್ಲ. ಓಕೆ, ಅಂದರೆ ನಮ್ಮ ತಂದೆ ಅವ್ರು ಹೇಳ್ತಾರೆ, ನಾನು ಅದನ್ನ ಕೇಳಿಸ್ಕೊಳ್ತೀನಿ. ಈ ಥರ ಇದು ನಾನು ಹೇಳ್ತೀನಿ ಕಂಪ್ಲೀಟಾಗಿ ನಿಮಗೋಸ್ಕರ ಹೇಳ್ತೀನಿ. ಸುಲೇಮಾನ್ಗೆ ಹೇಳು ಸಂಜೆ ಸೋಲೋಮನ್ ಸಾಮಾನ್ ತರ್ತಾ ಇದ್ದಾನೆ. ಓಕೆ, ತುಂಬ ಅದ್ಭುತವಾಗಿ ಮೂಡಿ ಬಂದಿರುವಂಥದ್ದು. ನಿಮ್ಗೊಂದು ಸೀರಿಯಸ್ ಕ್ವೆಶನ್ ನಾನು ಕೇಳಬೇಕು, ಯಾಕಂದ್ರೆ ಅಫ್ಕೋರ್ಸ್ ಫ್ರೆಂಚ್ ಬಿರಿಯಾನಿಯಲ್ಲಿ ದಿಶಾ ಮದನ್ ಅವರು ಇದ್ದಾರೆ, ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಹೀರೋಯಿನ್, ಬೇರೆ ಎಲ್ಲ ಮೂವೀಸ್ ಗಳಲ್ಲೂ ಹೀರೋಯಿನ್ಸ್ ಗಳು ನೋಡಿರ್ತೀರ, ಸೊ ಯಾವ ಹೀರೋಯಿನ್ ಮೇಲೆ ಕ್ರಶ್ ಆಗಿದೆ ನಿಮಗೆ? ನನಗೆ ಆ ಥರದ್ದಿಲ್ಲ, ನನಗೆ ಕ್ರಶ್ ಇಲ್ಲ. ಸೊ ಇಷ್ಟ ನನಗೆ ರಚಿತಾ ರಾಮ್ ಮೇಡಮ್ ಅಂದರೆ ಇಷ್ಟ. ಗೊತ್ತಿಲ್ಲ, ದೇವರ ಆಶೀರ್ವಾದ ಸಿಕ್ಕರೆ ಖಂಡಿತವಾಗ್ಲೂ ಅಭಿನಯಿಸ್ತೀನಿ, ಅದ್ರ ಬಗ್ಗೆ ನೋ ಡೌಟ್. ನಂಗೆ ರಚಿತಾ ರಾಮ್ ಅವ್ರದ್ದು ಇನ್ನೋಸೆಂಟ್ ಪರ್ಫಾರ್ಮೆನ್ಸ್ ಇರುತ್ತೆ ಕೆಲವೊಂದ್ಸರಿ, ನನ್ಗೆ ತುಂಬಾ ಇಷ್ಟ ಆ ಮುಗ್ಧತೆ, ಆ ಇನ್ನೋಸೆಂಟ್ ಸಕ್ಕತ್ತಾಗಿ ಮಾಡ್ತಾರೆ ರಚಿತಾ ರಾಮ್ ಮೇಡಮ್, ಸಖತ್ ಖುಷಿ ಆಗುತ್ತೆ ಅದು. ಇಷ್ಟದವರೆಗೂ ನಾವು ನಿಮ್ಮ ಸಿನಿ ಜರ್ನಿ ಬಗ್ಗೆ ಮಾತಾಡಿದ್ವಿ, ಸೊ ಯಾರಿಗೆ ಒಬ್ಬರ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಟ್ಯಾಲೆಂಟ್ ಇಂದ ನಂಬ್ಕೊಂಡು ಅಷ್ಟೇ ನೀವು ಇಂಡಸ್ಟ್ರಿ ಕಾಲಿಟ್ಟಿರೋರು, ತುಂಬಾ ಸ್ಟ್ರಗಲ್ಸ್ ಅನ್ನ ಫೇಸ್ ಮಾಡಿದೀರಾ ಅಂತ ನೀವು ತಾನೇ ಹೇಳಿದ್ರಿ, ಸೊ ಆ ನೋವು ಖಂಡಿತವಾಗ್ಲೂ ಮನಸ್ಸಲ್ಲಿರುತ್ತೆ, ಎಲ್ಲಾದರೂ ಹೇಳ್ಕೊಳ್ಬೇಕು ನಮ್ಗೆ ಅವಕಾಶಗಳು ಸಿಗ್ಬೇಕು ನಮ್ಮ ನೋವನ್ನ ನಾವು ಹೇಳ್ಕೊಳ್ಬೇಕು ಅಂತ ತುಂಬಾ ಅನ್ಸಿರುತ್ತೆ ನಿಮಗೆ. ಸೊ ನೀವು ಅನುಭವಿಸಿದಂತಹ ಕಷ್ಟಗಳು ಇಲ್ಲ, ಅದು ಸತ್ಯ, ಇಲ್ಲ ಅಂತ ಹೇಳಲ್ಲ. ನಾನು ಆಫ್ಟರ್ ತರಂಗ ಮುಗಿಸಿದ್ಮೇಲೆ, ಅಭಿನಯ ತರಂಗದಲ್ಲಿ ನಾನು ಡಿಪ್ಲೊಮಾ ಮುಗಿಸಿದ್ಮೇಲೆ ಸಿನಿಮಾಗಳಿಗೆ ತುಂಬ ಓಡಾಡ್ತಾ ಇದ್ದೆ, ಆಡಿಷನ್ಸ್ಗಳು ಅಟೆಂಡ್ ಮಾಡ್ತಾ ಇದ್ದೆ, ಕರೆಸೋರು ಕರೆಸ್ಬಿಟ್ಟು ಏನೇನೋ ಮಾಡಿಸೋರು, ಆಮೇಲೆ ಅವ್ರಿಗೆ ನೆಸೆಸಿಟಿನೇ ಇರಲ್ಲ, ಒಬ್ಬ ಕಾಮಿಡಿಯನ್ ಅಂದರೆ ಟೈಮ್ ಪಾಸ್ ಥರ ಯೂಸ್ ಮಾಡೋರು, ಕೆಲವೊಬ್ಬರು ಸಿಕ್ಕಾಪಟ್ಟೆ ಅವಮಾನನೂ ಮಾಡಿದ್ದಾರೆ, ಏ ನೀನೊಬ್ಬ ನಟ ಏನೋ ಬರೀ ಕೂದಲು ಬಿಟ್ಕೊಂಡು ಓಡಾಡ್ತೀಯ ಹಾಗೆ ಹೀಗೆ ಅಂತ. ಅದೊಂದು ಕೆಲವೊಂದು ಮೂಮೆಂಟ್ ಇದೆ, ಅದು ಹೇಗೆ ಅಂದರೆ ಇವಾಗ ನನ್ನ ಬೇರೆ ಆಪ್ಷನ್ ಇಲ್ಲ, ನಾನು ಟ್ರೈ ಮಾಡಲೇಬೇಕು, ನನ್ನ ಜೀವನ ಇರೋದು ಇಲ್ಲಿ, ನನಗೆ ಬೇರೆ ಹೋಗೋಕ್ಕಾಗಲ್ಲ, ನನಗೆ ಬೇರೆ ಕಡೆ ಕೆಲಸ ಮಾಡೋದು ಗೊತ್ತು ಬಟ್ ನನಗೆ ಅದು ಇಷ್ಟ ಇಲ್ಲ, ನನಗೆ ಇಷ್ಟ ಇರೋದು ಇಲ್ಲಿ, ಇಲ್ಲೇ ಏನಾದರೂ ಮಾಡಬೇಕು ಅಂತ ಅವ್ರು ಯಾರೇ ಏನೇ ಅಂದರು ಇಲ್ಲಿ ಕೇಳಿಸ್ಕೊಂಡು ಇಲ್ಲಿ ಬಿಡ್ತಾ ಇದ್ದೆ. ಸೊ ಹಾಗೆ ಹೋಗ್ತಿರ್ಬೇಕಂದ್ರೆ ಅಂದರೆ ಈ ಥಿಯೇಟರ್ ಸಿನಿಮಾಗೆ ಬಂದಮೇಲೆ ದುಡ್ಡು ಕಾಸು ಇರಲ್ಲ, ಏನು ಮಾಡ್ಬೇಕು ನಾವು, ಸಿನಿಮಾಗಳಿಲ್ಲ ಹೇಗೆ ತಿನ್ನೋದು, ಆ ಥರದ್ದು ತುಂಬ ಇದೆ ಆ್ಯಕ್ಚುಲಿ. ಎಷ್ಟೋ ದಿನ ಉಪವಾಸ ವನವಾಸ, ಸಾರಿ ಆ ಒಂದು ಕ್ಷಣನ ನೆನಪಿಸ್ಬಾರ್ದಿತ್ತು, ಬಟ್ ಆ ಎಲ್ಲ ಕಷ್ಟಗಳು ನಿಮ್ಮ ಫ್ರೆಂಚ್ ಬಿರಿಯಾನಿ ಮೂವಿ ಒಂದು ಸಕ್ಸಸ್ಫುಲ್ ಆಗಿ ನಿಂತಿದೆ ಅಂತ ಹೇಳ್ಬೋದು. ಅದು ನಿಜ, ಬಟ್ ಆ ಜರ್ನಿ ತುಂಬ ಇದು ಇತ್ತು ನನಗೆ, ಯಾಕಂದ್ರೆ ಅಷ್ಟು ನೋವುಗಳಿತ್ತು ಆ ಟೈಮಲ್ಲಿ ನನಗೆ. ಬಟ್ ಆ ನೋವಲ್ಲೂ ನಾನು ನನ್ನ ಖುಷಿನ ಹುಡ್ಕೊಳ್ತಾ ಇದ್ದೆ, ಯಾರು ಏನೇ ಅಂದರು. ಎಸ್ ಎಸ್ ಎಸ್, ನಾನು ನನ್ನ ಲೈಫಲ್ಲಿ ನಾನು ಅಂದ್ಕೊಂಡಿದ್ದು ಒಂದೇ, ಆನೆಸ್ಟಾಗಿ ನಾನು ಕೆಲಸ ಮಾಡ್ತೀನಿ,
ಯಾವತ್ತೇ ಇದ್ದರೂ ನಿನ್ನ ಕೆಲಸ ನೀನು ಕಾಪಾಡುತ್ತೆ, ಬೇರೆ ಇನ್ನೇನು ಕಾಪಾಡಲ್ಲ ಅನ್ನೋದು ನನಗೆ ಸತ್ಯ ಗೊತ್ತಾಗಿತ್ತು. ಸೊ ಯಾರು ಏನೇ ಅಂದರೂ ನಾನು ತಲೆ ಕೆಡಿಸ್ಕೊಳ್ತಿರಲಿಲ್ಲ, ಬರೀ ನನ್ನ ಕೆಲಸದ ಬಗ್ಗೆ ನಾನು ಫೋಕಸ್ ಮಾಡ್ತಿದ್ದೆ. ಸೊ ಫೈನಲಿ ನಾನು ಫ್ರೆಂಚ್ ಬಿರಿಯಾನಿ ನನ್ನ ಅದೃಷ್ಟ ಚೇಂಜ್ ಮಾಡಿದೆ ಅಷ್ಟೇ. ನಾನು ಇಷ್ಟು ವರ್ಷ ಏನು ಹಾರ್ಡ್ ವರ್ಕ್ ಮಾಡಿದ್ದು ನನಗೆ ಕನ್ನಡದ ಜನತೆ ನನ್ನ ಕೈ ಬಿಡಲಿಲ್ಲ. ಸೊ ಫ್ರೆಂಚ್ ಬಿರಿಯಾನಿಯಿಂದ ಮಸಲ್ ಮಡಿನ ತುಂಬ ಇಷ್ಟಪಟ್ಟರು. ಸೊ ಫೈನಲಿ ಐ ಆಮ್ ಹ್ಯಾಪಿ. ಸೊ ಕೆಲವೊಬ್ಬರು ನನ್ನ ಬಗ್ಗೆ ಏನೇನೆಲ್ಲ ಅಂದ್ಕೊಂಡಿದ್ರು ಅವ್ರಿಗೆ ನಾನು ಒಂದು ಉತ್ತರ ಕೊಟ್ಟಿದ್ದೀನಿ. ಈ ಅಂದರೆ ನನಗೆ ಆ ಥರ ಬೇರೆ ಅರ್ಥದಲ್ಲಿ ಹೇಳ್ತಾ ಇಲ್ಲ, ಬಟ್ ನನ್ನ ಮೇಲೆ ಹೋಪ್ ಇಲ್ಲದಿರೋರು, ನನ್ನ ಮೇಲೆ ಏನೇನೋ ಮಾತಾಡೋರು, ಅವ್ರಿಗೆಲ್ಲರಿಗೂ ನಾನು ಓಕೆ ಮಾಂತೇಶ್ ಏನು ಅಂತ ನಾನು ಪ್ರೂವ್ ಮಾಡಿದ್ದಾನೆ ಅಂತ ಅವ್ರಿಗೆ ಗೊತ್ತಾಯಿತು. ಸಾಚು ನಮ್ಗೆ ಗೊತ್ತಿರೋ ಹಾಗೆ ಮಸಲ್ ಮನಿ ಕ್ಯಾರೆಕ್ಟರ್ನಲ್ಲಿ ಆ ಒಂದು ಕ್ಯಾರೆಕ್ಟರ್ಲ್ಲೇ ಒಂದು ಎಲ್ಲ ರೀತಿಯ ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದೀರಾ. ಸೊ ಬೇರೆ ಯಾವ್ಯಾವ ಕ್ಯಾರೆಕ್ಟರ್ಗಳಲ್ಲಿ ಕಾಣಿಸ್ಕೊಡ್ಬೇಕು ಅನ್ನೋ ಆಸೆ ಇದೆ ನಿಮಗೆ? ನನಗೆ ಎಲ್ಲ ವೆರೈಟಿ, ನನಗೆ ಒಂದೇ ಜಾನರ್ ಕ್ಯಾರೆಕ್ಟರ್ ಮಾಡೋಕ್ಕೆ ಇಷ್ಟ ಇಲ್ಲ. ನನಗೆ ಡಿಫ್ರೆಂಟ್ ವೇ ಕ್ಯಾರೆಕ್ಟರ್ಗಳನ್ನ ಮಾಡೋದು ಅಂದರೆ ಇಷ್ಟ. ನೀ ಚಾಲೆಂಜಿಂಗ್ ರೋಲ್ಸ್ ಅಂತಾರಲ್ಲ, ನನಗೆ ಯಾವ ಪಾತ್ರ ಕೊಟ್ಟರು ನಾನು ಮಾಡೋಕ್ಕೆ ರೆಡಿ ಇದ್ದೀನಿ. ನನಗೆ ಎಲ್ಲ ಥರದ ಪಾತ್ರ ಮಾಡಬೇಕು ಅನ್ನೋ ಆಸೆ ಜಾಸ್ತಿ. ನಾನು ಸೀರಿಯಸ್ ಮಾಡ್ತೀನಿ, ಕಾಮಿಡಿ ಮಾಡ್ತೀನಿ, ಎಮೋಷನ್ ಮಾಡ್ತೀನಿ, ಎಲ್ಲನೂ ಇಷ್ಟ. ಸೊ ನನಗೇನಂದ್ರೆ ಒಬ್ಬ ಒಳ್ಳೆ ನಟನಾಗಿರ್ಕೊ ಇರಬೇಕು ಇಂಡಸ್ಟ್ರಿಯಲ್ಲಿ. ಮಾಂತೇಶ್ ಅಂದರೆ ಒಬ್ಬ ಒಳ್ಳೆ ನಟ ಅಂತ ಅನ್ನಿಸ್ಕೋಬೇಕಂತ ಆಸೆ. ನನಗೆ ಇನ್ನೂ ನನಗೆ ಆ್ಯಕ್ಟಿಂಗ್ ಬರಲ್ಲ, ಕಲಿತಾ ಇದ್ದೀನಿ, ಕಲಿಕೆ ಪ್ರೋಸೆಸ್ಸಲ್ಲಿ ಇದ್ದೀನಿ. ಸೊ ಇಷ್ಟ ಅದು ಒಳ್ಳೆ ನಾಗಕ್ಕೆ. ಎಸ್ ಸರ್. ಆ್ಯಂಡ್ ಅವತ್ತು ನಿಮ್ಮನ್ನೆಲ್ಲ ಯಾರು ನಂಬಿಕೆ ಇರಲಿಲ್ವೋ, ನಿಮ್ಮ ಮೇಲೆಲ್ಲ ಯಾರು ಅವಮಾನ ಪಟ್ಟಿದ್ರು ಅಥವಾ ಅನುಮಾನ ಪಟ್ಟಿದ್ರು, ಅವ್ರಿಗೆಲ್ಲ ಒಂದು ಬ್ಯಾಕ್ವರ್ಡ್ ಹೇಳೋಣ? ಇಲ್ಲ ಅಂದರೆ ಈಗ ಯಾರೋ ಒಬ್ಬರು ಯಾವುದೋ ಒಂದು ರೋಲ್ಗೆ ನನಗೆ ಫೋನ್ ಮಾಡಿ ಕರೀತಾರೆ, ಅಲ್ಲೋಗಿ ಇನ್ನೇನೋ ರೋಲ್ ಮಾಡಿಸ್ಕೊಳ್ತಾರೆ, ಆ ಥರದ್ದೆಲ್ಲ ಮಾಡಿದ್ದಾರೆ. ನಾನು ಹೇಳೋದು ಒಂದೇ, ಒಬ್ಬ ನಟನ್ನ ನೀನು ಅವ್ರಿಗೆ ಚಿಕ್ಕದೇ ಕೊಡು, ದೊಡ್ಡದೇ ಕೊಡು, ನೀನು ಏನು ಇನ್ಫಾರ್ಮ್ ಮಾಡಿರ್ತೀರಾ ನಿಮ್ಗೆ ಈ ಪಾತ್ರಕ್ಕೆ ಕರೆದಿದ್ದೀವಿ ಅದನ್ನು ಮಾಡಿಸಿ. ಯಾಕೆಂದರೆ ಒಬ್ಬ ಕಲಾವಿದ ಹೇಗೆ ಅಂದರೆ ನೀವು ಬಿಫೋರು ಮಾತುಕತೆ ಆಗಿರುತ್ತೆ ಅಲ್ವಾ, ಬಿಫೋರ್ ಮಾತುಕತೆ ಆಗಿರುತ್ತೆ ಈ ಪಾತ್ರ ನೀವು ಮಾಡ್ತಾ ಇದ್ದೀರಿ ಅಂತ. ಒಬ್ಬ ಕಲಾವಿದ ಬೆಳಿಗ್ಗೆ ಸ್ನಾನ ಮಾಡಿ ಅದೇ ಕ್ಯಾರೆಕ್ಟರ್ ಮೂಡಲ್ಲಿ ಸೆಟ್ಗೆ ಹೋಗಿರ್ತಾರೆ, ಓಕೆ ನಾನು ಇವತ್ತು ಈ ಕ್ಯಾರೆಕ್ಟರ್ ಪ್ಲೇ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ. ಸ್ಪಾಟ್ಗೆ ಹೋದ್ಮೇಲೆ ನೀವು ಆ ಪಾತ್ರನೇ ಮಾಡಲ್ಲ, ಬೇರೆ ಪಾತ್ರ ಮಾಡಿಸಿದ್ರೆ ಹೇಗೆ? ಸೊ ಆ ನೋವುಗಳೆಲ್ಲ ಹೋಗಲಿ, ಇನ್ನು ಮುಂದೆ ನಿಮ್ಮ ಕರಿಯರ್ ತುಂಬ ಉಜ್ವಲವಾಗಿರಲಿ, ನಿಮ್ಮ ಎಲ್ಲ ಕಷ್ಟಗಳಿಗೂ ಒಂದೊಳ್ಳೆ ಪ್ರತಿಫಲ ಸಿಗಲಿ ಅಂತ ನಾವು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ನಾನು ಆ್ಯಕ್ಚುಲಿ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು, ನನಗೆ ಇಲ್ಲಿ ಕರೆಸಿ ನನಗೆ ಇಂಟರ್ವ್ಯೂ ಮಾಡ್ತಾ ಇದ್ದೀರಾ. ಮತ್ತೊಂದು ಸೆಗ್ಮೆಂಟ್ ಇದೆ ನಮ್ಮ ಶೋನಲ್ಲಿ, ನಾನು ಫಸ್ಟ್ ಕ್ವಶನ್ ಕೇಳ್ತೇನೆ ನಿಮಗೆ, ಫ್ರೆಂಚ್ ಬಿರಿಯಾನಿಯಲ್ಲಿ ನಿಮಗೆ ಇಷ್ಟ ಆಗುವಂಥ ನಿಮ್ಮ ಡೈಲಾಗ್ ಯಾವುದು? ಏಯ್ ನಮ್ಮಪ್ಪ ಹೋದ್ಮೇಲೆ ಸಿಕ್ಕಿರೋ ಮೊದಲಿನ ಕೆಲಸ ಇದು, ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಹೆಣ್ಣೆಂತಿ ಮದುವೆ ಆಗ್ತಾಳೆ. ಹಾಂ ನಿನ್ನ ಕೈಯೇ ಮದುವೆ ಆಗುತ್ತೆ. ಈಗ ಆ್ಯಕ್ಚುಯಲ್ ಟಾಸ್ಕ್ ಏನಪ್ಪ ಅಂತಂದ್ರೆ, ಇದೇ ಡೈಲಾಗ್ನ ನಾನು ಕೊಡುವಂತಹ ನವರಸಗಳಲ್ಲಿ ನೀವು ಮಾಡಬೇಕು. ಇದೇ ಡೈಲಾಗ್ನ ಈಗ ನಾನು ಆಕ್ಷನ್ ಹೇಳ್ತೀನಿ, ನಾನು ಯಾವ ಒಂದು ರಸವನ್ನ ಹೇಳ್ತೀನೋ ಆ ರಸದಲ್ಲಿ ನೀವು ಮಾಡಬೇಕು. ಫಸ್ಟ್ ಈಗ ಹಾಸ್ಯ ರಸ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಸಾಯಿಸೋ ಕೊಡ್ತೀನಿ. ಓಕೆ ತುಂಬಾ ಚೆನ್ನಾಗಿ ಅಭಿನಯಿಸಿದ್ರಿ. ಸೊ ನಮ್ಮ ನೆಕ್ಸ್ಟ್ ಇದು ಭಯದಲ್ಲಿ ಹೇಳಬೇಕು, ಫುಲ್ ಡೈಲಾಗ್. ನಮ್ಮ ಅಪ್ಪ ಹೋದ್ಮೇಲೆ ಸಿಕ್ಕಿರೋ ಮೊದಲನೇ ಕೆಲಸ ಇದು, ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಿನ್ನ ಹೆಂಡತಿ ಮದುವೆ ಆಗ್ತಾಳೆ, ನಿನ್ನ ಕೈ ಮದುವೆ ಆಗುತ್ತೆ. ಅಪ್ಪ ಹೋದ್ಮೇಲೆ ಸಿಕ್ಕಿರೋ ಮೊದಲನೇ ಕೆಲಸ ಸ್ವಲ್ಪ ಹೆಚ್ಚು ಕಮ್ಮಿ ನಂತಿ ಮದುವೆ ಆಗ್ತಾಳೆ, ಕೈ ಮದುವೆ ಆಗುತ್ತೆ. ಹಾಗೆ ಇನ್ನೊಂದು ಪ್ರಕಾರ ಶೃಂಗಾರ. ನಮ್ಮ ಅಪ್ಪ ಹೋದ್ಮೇಲೆ ಸಿಕ್ಕಿರೋ ಮೊದಲನೇ ಕೆಲಸ ಇದು, ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ನಿನ್ನ ಹೆಂಡತಿ ಮದುವೆ ಆಗ್ತಾಳೆ. ಇದೇ ಡೈಲಾಗ್ನ ರೊಮ್ಯಾಂಟಿಕ್ ಆಗಿ ಫೀಲಲ್ಲಿ ಹೇಳಬೇಕು. ನಮ್ಮ ಅಪ್ಪ ಹೋದ್ಮೇಲೆ ಸಿಕ್ಕಿರೋ ಮೊದಲನೇ ಕೆಲಸ ಇದು, ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ನಿನ್ನ ಹೆಂಡತಿ ಮದುವೆ ಆಗ್ತಾಳೆ. ನಿಜವಾಗ್ಲೂ ಫಿದಾ ಅದೇ ನಿಮ್ಮ ಆಕ್ಟಿಂಗ್ ಏನಾದ್ರು ಎಲ್ಲಾ ಪ್ರಕಾರಗಳಲ್ಲೂ ಇಷ್ಟು ಅದ್ಭುತವಾಗಿ ಕಾಣಿಸ್ಕೊಂಡಿದ್ದೀರಾ. ಮೇ ಎವ್ರಿ ಪ್ರಾಜೆಕ್ಟ್ಸ್ ಕಮ್ ಟು ಯು ಅಂಡ್ ನೀವು ಒಳ್ಳೊಳ್ಳೆ ಹೆಸರನ್ನ ಗಳಿಸ್ತಾ ಹೋಗಿ ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸೊ ಫೈನಲಿ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ಸ್, ಫ್ಯೂಚರ್ ಪ್ರಾಜೆಕ್ಟ್ಸ್ ಬಗ್ಗೆ ತಿಳಿಸ್ಕೊಡಿ. ಇವಾಗ ಶುಗರ್ಲೆಸ್ ನಡೀತಾ ಇದೆ, ಹಾಗೆ ಲೈಫ್ ಈಸ್ ಬ್ಯೂಟಿಫುಲ್ ನಡೀತಾ ಇದೆ,
ಆಮೇಲೆ ಗ್ರಾಮಾಯಣ ಮತ್ತು ಅದು ಇನ್ನೊಂಚೂರು ವರ್ಕ್ ಇತ್ತು, ಅದು ನಡೀತಾ ಇದೆ. ಹಾಗೆ ಕೆಲವೊಂದು ಪ್ರಾಜೆಕ್ಟ್ಸ್ ನಡೀತಾ ಇದೆ. ಸೊ ಫೈನಲಿ ಏನು ಅಂದರೆ ಪುನೀತ್ ಸರ್ ಜೊತೆ ಅಭಿನಯಿಸೋ ಒಂದು ಅವಕಾಶ ಬಂದಿದೆ. ಯಾವುದು ಏನು ಅಂತ ಸದ್ಯದಲ್ಲೇ ನಿಮಗೆ ತಿಳಿಸ್ತೀನಿ, ನಮ್ಮ ಅಭಿಮಾನಿ ದೇವರುಗಳಿಗೂ ತಿಳಿಸ್ತೀನಿ. ಪುನೀತ್ ಸರ್ ಒಟ್ಟಿಗೆ ಏನೋ ಒಂದು ಅವಕಾಶ ಬಂದಿದೆ, ಅದು ಇನ್ನೂ ಡಿಸ್ಕಷನ್ ನಡೀತಾ ಇದೆ. ಸೊ ಯಾವುದು ಹೇಗೆ ಅಂತ ನಾನು ಸದ್ಯದಲ್ಲೇ ತಿಳಿಸ್ಕೊಡ್ತೀನಿ. ಸೊ ಪವರ್ ಸ್ಟಾರ್ ಜೊತೆಗೆ ನಟಿಸ್ತಾರಾ ಮಸಾಲ್ ಮನಿ ಕಾಣೋಣ, ಕೇಳ್ಕೊಳ್ಳೋಣ. ಅಂಡ್ ಕೊನೆ ಕ್ವೆಶನ್, ನೀವು ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ಒಂದು ಬೇಜಾರಿನ ವಿಷಯ, ಒಂದು ಕೊರಗು ಮತ್ತು ಒಂದು ಖುಷಿಯ ವಿಷಯ ಎರಡನ್ನು ಹೇಳಬೇಕು. ನನಗೆ ಒಂದು ತುಂಬ ಖುಷಿ ವಿಚಾರ ಏನು ಅಂದರೆ, ನಾನು PRK ಪ್ರೊಡಕ್ಷನಲ್ಲಿ ಮಾಡಿದ್ನಲ್ಲ, ಅದಕ್ಕಿಂತ ದೊಡ್ಡ ವಿಚಾರ, ಖುಷಿ ವಿಚಾರ ನನಗೇನು ಇಲ್ಲ. ಸೊ ಇವತ್ತು ನಾನು ಗೆದ್ದಿರ್ಬೋದು, ಅದರಿಂದ ನಾನು 10-6 ಸಿನಿಮಾ ಮಾಡ್ತಾ ಇರ್ಬೋದು, ಬಟ್ ಆ PRK ಪ್ರೊಡಕ್ಷನ್ ನಂಟಿದೆಯಲ್ಲ, ನನಗೆ ಯಾವತ್ತೂ ಮರೆಯೋಕ್ಕಾಗಲ್ಲ. ಅಷ್ಟು ಹ್ಯಾಪಿ ಫೀಲ್ ಮಾಡಿದ್ದೀನಿ ಆ ಪ್ರೊಡಕ್ಷನಲ್ಲಿ ಕೆಲಸ ಮಾಡಿದಾಗ. ಸೊ ಅದು ನನಗೊಂದು ದೊಡ್ಡ ಖುಷಿ ಕೆಲಸ. ನನಗೆ ಇಂಡಸ್ಟ್ರಿ ಅಂದರೆ ಏನು ಅಂದರೆ, ನನಗೆ ಆ ಥರದ್ದು ಬೇಜಾರು ಸಂಗತಿ ಏನಿಲ್ಲ. ಸಿಚುವೇಶನ್ ಕೆಲವೊಂದು ನನಗೆ ಆ ಥರದ್ದು ಪರಿಸ್ಥಿತಿಗಳಿತ್ತು ಬಿಟ್ಟರೆ, ಯಾಕಂದರೆ ನನಗೆ ಮನಸ್ಸಿಗೆ ಖುಷಿ ಕೊಡೋ ಕೆಲಸ ಸಿನಿಮಾ. ನನಗೆ ಸಿನಿಮಾ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಜೀವನದಲ್ಲಿ. ಸಿನಿಮಾ ಅಷ್ಟು ಪ್ರೀತಿಸ್ತೀನಿ ನಾನು. ಸೊ ಹೀಗಾಗಿ ಬೇಜಾರಿನ ವಿಚಾರ ಏನೂ ಇಲ್ಲ. ಸೊ ಅದು ಮಾತ್ರ ಒಂದು. ಸೊ ನೀವಾಗಲೇ ಹೇಳಿದ್ರಿ, ನೀವು ಕೆಲಸ ಬಿಟ್ಟ ತಕ್ಷಣ ನಿಮ್ಮ ತಂದೆ ತಾಯಿಗೆ ಸ್ವಲ್ಪ ಬೇಜಾರಾಯಿತು ಅದು ಅಂತ. ಸೊ ಈ ಒಂದು ವೇದಿಕೆಯಲ್ಲಿ ಇವತ್ತು ನೀವು ಸಕ್ಸಸ್ಫುಲ್ ಆಗಿ ನಿಂತಿದ್ದೀರಾ. ಸೊ ನಿಮ್ಮ ತಂದೆ ತಾಯಿಗೆ ಏನಾದರೂ ಹೇಳು ಹಾಗಿದ್ರೆ? ತಂದೆ ತಾಯಿಗಳು ಸ್ಟಾರ್ಟಿಂಗಲ್ಲಿ ತುಂಬ ಬೇಜಾರಾಗಿದ್ದರು. ಸೊ ಓಕೆ, ಫೈನಲಿ ಅವ್ರು ನೀ ಏನೋ ಮಾಡ್ತೀಯ ಮಾಡು ಅಂಥೇಳಿ ಆಫ್ಟರ್ ಒಂದು 3-4 ಇಯರ್ಸ್ ಆದಮೇಲೆ ಅವರು ಓಕೆ ಹೇಳಿದ್ರು. ಸೊ ನಮ್ಮ ಅಪ್ಪ ಅಮ್ಮನಿಗೆ ಇವಾಗ ತುಂಬ ಖುಷಿಯಾಗಿದ್ದಾರೆ. ಅಪ್ಪ ನಮ್ಮ ತಂದೆ ತಾಯಿಗೆ ಹೇಳೋದು, ಇನ್ನೂ ಹೆಚ್ಚಿಗೆ ನಿಮ್ಮ ಆಶೀರ್ವಾದ ಇದ್ದರೆ ಇನ್ನೂ ಹೆಚ್ಚೆಚ್ಚಿಗೆ ಬೆಳಿತೀನಿ ಅಂತ ಕೇಳ್ಕೊಳ್ತೀನಮ್ಮ. ಅಪ್ಪ ಥ್ಯಾಂಕ್ ಯು ಸೋ ಮಚ್, ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಕೊಡುಗೆ ಕೊಡ್ತಾ ಇದ್ದೀರಾ. ಎಸ್, ಖಂಡಿತವಾಗ್ಲೂ ಅವ್ರಿಗೆ ನಾವು ಕೂಡ ಥ್ಯಾಂಕ್ ಯು ಹೇಳಬೇಕು, ಯಾಕಂದ್ರೆ ಮಜಾಲ್ ಮನಿ ಅಂತ ಒಳ್ಳೆ ಪ್ರಾಡಕ್ಟ್ ಇಂದ ನಮ್ಮ ಇಂಡಸ್ಟ್ರಿ ಹೇಳ್ಬೇಕು ಅವ್ರಿಗೂ ಕೂಡ. ಸೊ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತಿಗೆ ನಿಮ್ಮ ಟೈಮ್ನ ಫ್ರೀ ಮಾಡಿಕೊಂಡು ಬಂದ್ರಿ, ಒಳ್ಳೊಳ್ಳೆ ಮಾತುಗಳನ್ನ ಹಂಚ್ಕೊಂಡ್ರಿ, ಥ್ಯಾಂಕ್ ಯು ಸೋ ಮಚ್. ಸೊ ಕೊನೆಯದಾಗಿ ನಮ್ಮ ಮೈ ಮೂವಿ ಬಜಾರ್ ಬಗ್ಗೆ, ಶೋ ಬಗ್ಗೆ ಏನು ಹೇಳಿ? ಓಕೆ, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್, ನೀವು ತುಂಬ ಚೆನ್ನಾಗಿ ನಿಮಗೆ ಪ್ರೋಗ್ರಾಮ್ ಮಾಡಿಸ್ತೀರಿ. ದೆನ್ ನಾ ಮೂವಿ ಬಜಾರ್ಗೆ ಹೇಳೋದೊಂದೇ ಒಳ್ಳೆಯದಾಗಲಿ. ನೀವು ನಮ್ಮ ಈ ಇಂಟರ್ವ್ಯೂ ನೋಡಬೇಕಂದ್ರೆ ಮೈ ಮೂವಿ ಬಜಾರ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಐಕನ್ ಹೊಡೀರಿ ಅಂತ ಕೇಳ್ಕೊಳ್ತಿದ್ದೀನಿ. ಮೈ ಮೂವಿ ಬಜಾರ್ ಆಲ್ ದಿ ಬೆಸ್ಟ್, ಹೋಲ್ ಟೀಮ್ಗೆ ಒಳ್ಳೆಯದಾಗಲಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಹೀಗೆ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳು ಬರ್ತಾ ಇರಲಿ, ಖುಷಿ ಖುಷಿಯಾಗಿರಿ, ನೀವಿರುವಂತಹ ಕ್ಷೇತ್ರದಲ್ಲಿ ನಗಿಸ್ತಾ ಇರಿ, ನಗ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಸೊ ಇದಾಗಿತ್ತು ಈ ಹೊತ್ತಿನ ಮೈ ಮೂವಿ ಬಜಾರ್ ಸ್ಪೆಷಲ್ ಟಾಕ್ ಶೋ ವಿತ್ ಮಜಾಲ್ ಮನಿ. ಸೊ ಕಾರ್ಯಕ್ರಮವನ್ನು ನೀವು ಇಷ್ಟಪಟ್ಟಿದ್ದೀರಾ ಅಂತ ಭಾವಿಸ್ತಾ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾವು ನಿಮ್ಮನ್ನ ಭೇಟಿ ಆಗ್ತೀವಿ. ತಪ್ಪದೇ ಮೈ ಮೂವಿ ಬಜಾರ್ನ ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ನಲ್ಲಿ ಫಾಲೋ ಮಾಡಿ, ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಹಾಗೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೈನಿಂಗ್ ಆಫ್, ಥ್ಯಾಂಕ್ ಯು.